ನಮಸ್ಕಾರ ಸರ್. ಮೇಡಮ್ ಇದ್ದಾರಾ? ಫಂಕ್ಷನ್ಗೆ ಹೋಗಿದ್ದಾರೆ. ಸಾಹೇಬ್ರು ಆಫೀಸ್ನಲ್ಲಿದ್ದಾರೆ. ಹಲೋ, ಎಸ್ ಪಿ ವಿಶ್ವನಾಥ್ ಇದ್ದಾರಾ? ಸಾಹೇಬ್ರು ಇಲ್ಲ ಸರ್, ಎಲ್ಲ ಹೋಗಿದ್ದಾರೆ. ಯಾರು ಸರ್ ಮಾತಾಡೋದು? ಮೇಡಮ್ ಯಾವ ಫಂಕ್ಷನ್ಗೆ ಹೋಗಿದ್ದಾರೆ? ಈಗಾಗಲೇ ನಮ್ಮ ಹಿರಿಯ ಶಾಸಕರು ಬೇಕಾದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಮುಂದೆ ನಡಿಬೇಕಾಗಿರೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಇರೋದ್ರಿಂದ ನಿಮ್ಗೆ ಬೋರ್ ಮಾಡಿದ ಹಾಗೆ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಲಕ್ಷ್ಮೀನಾರಾಯಣ ಮತ್ತು ತಂಡದವರಿಂದ ಯಕ್ಷಗಾನ. ಹಲೋ ಹಲೋ ಮೇಡಮ್, ನಾನು ಡಿಸಿ ಸತ್ಯಮೂರ್ತಿ ಮಾತಾಡ್ತಾ ಇರೋದು. ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಒಂದು ವಿಷಯ ಮಾತಾಡಬೇಕಾಗಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ, ಏನು ಕೇಳಿಸ್ತಾ ಇಲ್ಲ. ಹಲೋ ಮೇಡಮ್, ನಾನು ಡೆಪ್ಯೂಟಿ ಕಮಿಷನರ್ ಸತ್ಯಮೂರ್ತಿ ಮಾತಾಡ್ತಾ ಇರೋದು. ಏನ್ ವಿಷಯ ಹೇಳಿ. ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಒಂದು ವಿಷಯ ಮಾತಾಡಬೇಕು. ಅಲ್ಲಿಗೆ ಬರಲಾ ಮೇಡಮ್? ನೋಡಿ, ನಿನ್ನ ಫಂಕ್ಷನ್ ನಡೀತಾ ಇದೆ, ಏನು ಕೇಳಿಸ್ತಾ ಇಲ್ಲ. ಒಂದ್ ಗಂಟೆ ಬಿಟ್ಟು ಮನೇಲೇ ಇರ್ತೀನಿ, ಅಲ್ಲೇ ಫೋನ್ ಮಾಡಿ ಅಥವಾ ಅಲ್ಲಿಗೆ ಬಂದ್ಬಿಡಿ. ಮನೆಗ ಮೇಡಮ್? ಹೌದು. ಇದು ಹೇಗಾಯ್ತು? ಪೊಸಿಷನ್ ನೋಡಿದ್ರೆ ಇದು ಬಹುಶಃ ಆತ್ಮಹತ್ಯೆ ಅನ್ಸುತ್ತೆ ಮೇಡಮ್. ಅಂದ್ರೆ ಇದು ಆತ್ಮಹತ್ಯೆನೆ ಅಂತೀರಾ? ಹೌದು.
ಶ್ರೀರಾಮ ಬರೆದ ರಾವಣ ಯಾರು? ಪೆನ್ ಇದೆ ಪೇಪರ್ ಇದೆ ಅಂತ ಏನ್ ಬೇಕಾದ್ರೂ ಬರಿಬೋದಾ? ನಾನು ಮಗನೇ, ಏನೋ ಬರ್ದಿದ್ದು ಹೇಳು. ಏನೋ ಬರ್ದಿದ್ದು ಶ್ರೀರಾಮ್ಪುರ ರಾವಣ ಕಪಾಲೆ. ಇವನೇ ಸರ್ ನಿಮ್ ಬಗ್ಗೆ ಪೇಪರ್ ಅಲ್ಲಿ ಕೆಡ್ದಾಗ ಬರ್ದಿರೋದು. ಕಪಾಲಿ 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 ಯು ಆರ್ ಅಂಡರ್ ಅರೆಸ್ಟ್. ಮಾತ್ ವಾಪಸ್ ತಗೋ, ವಾಪಸ್ ತಗೋ, ವಾಪಸ್ ತಗೋ. ನೌ ವರ್ಷಗಳ ಸತತ ಪ್ರಯತ್ನದಿಂದ ನೀವು ಮತ್ತೆ ಸಿಎಂ ಆಗಿದ್ದೀರಾ. ನೀವು ಸಿಎಂ ಆದ್ಮೇಲೆ ನಿಮ್ ಗವರ್ಮೆಂಟ್ ರೂಲಿಂಗ್ ನಲ್ಲಿ ಗೂಂಡಾಯಿಸಂ, ಅತ್ಯಾಚಾರ, ಕೊಲೆ, ದರೋಡೆ, ತಾಂಡವ ಆಡ್ತಿದೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಯಾವ ಗವರ್ಮೆಂಟ್ ಅಲ್ಲಿ ತಾಂಡವ ಆಡ್ತಿಲ್ಲ ಅಂತ ನೀವೇ ಸ್ವಲ್ಪ ಹೇಳ್ತೀರಾ? ಹಾಡ ಹಗಲಿನಲ್ಲೇ ಹೆಂಗಸರು ಮಾನಭಂಗ, ಅತ್ಯಾಚಾರ ನಡೀತಾ ಇದೆಯಲ್ಲ, ಇದಕ್ಕೇನು ಹೇಳ್ತೀರಾ? ಆದ್ರೆ ಮಾನ ಹೋಯ್ತು ಅಂತ ಒಬ್ಳು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ಕೈ ಕತ್ತರಿಸಿದರೆ, ಇದಕ್ಕಿದ ಹಾಗೆ ಒಂದು ಟ್ರಾನ್ಸ್ಫರ್ ಆಗಿದೆ, ಅದು ಹೇಗೆ? ಕೈ ಪೊಲೀಸ್ ಡಿಪಾರ್ಟ್ಮೆಂಟ್ದು ಅನ್ನೋ ಕೊಬ್ಬಿಂದ ಕಂಡವ್ರ ಹೆಂಡ್ರು ಕೈ ಹಿಡಿಯಕ್ ಹೋದ, ಅವಳ ಗಂಡ ಅವನ್ ಕೈ ಕತ್ತರಿಸ್ದ, ಇನ್ನ ಪ್ರಾಣ ತೆಗ್ದಾನೋ ಹೆದರಿಕೆಯಿಂದ ನಮ್ಮನ್ ಬಂದ್ ಬೇಡ್ಕೊಂಡ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ, ಅದಕ್ಕೆ ಮಾಡಿದ್ವು. ಜಿಲ್ಲಾಧಿಕಾರಿಗಳಾದ ಸತ್ಯಮೂರ್ತಿ ಅವರ ಆತ್ಮಹತ್ಯೆ ಬಗ್ಗೆ ನೀವೇನ್ ಹೇಳ್ತೀರಾ? ಅದ ನೋಡ್ರಿ, ಅವನ್ ಹೆಂಡತಿ ನಡವಳಿಕೆ ಸರಿ ಇರ್ಲಿಲ್ವಂತೆ, ಗೊತ್ತಾಯ್ತು. ಅವನು ಹೇಳೋಷ್ಟು ಹೇಳ್ದ, ಕೇಳಲಿಲ್ಲ. ಅವಳನ್ನು ಶೂಟ್ ಮಾಡ್ದ, ಅವನು ಶೂಟ್ ಮಾಡ್ಕೊಂಡು ಸತ್ತ. ನಾವ್ ಏನೇ ಕೇಳಿದ್ರು ನೀವು ಮಾತ್ರ ಬಾಯಿ ಬಿಡ್ತಾನೆ ಇಲ್ವಲ್ಲ ಸರ್? ಏಯ್ ಮುಚ್ಚ ಬಾಯಿ, ಪ್ರಶ್ನೆ ಕೇಳಿ ಸಾಕು. ಓಕೆ ಡ್ಯಾಡಿ. ಎಲ್ಲ ನಮ್ಮ ಸರ್ಕಾರದ ದೌರ್ಭಾಗ್ಯ, ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಎಲ್ಲ ನಾನೇ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ನನ್ನ ಕೆಳಗೆ ಮಂತ್ರಿಗಳಿದ್ದಾರೆ, ಪೊಲೀಸ್ನವರಿದ್ದಾರೆ, ಕಮಿಷನ್ಸ್ ಇದೆ, ಆಯೋಗ ಇದೆ. ತನಿಖೆ ಆಗತ್ತೆ, ಅಪರಾಧಿಗೆ ಶಿಕ್ಷೆನೂ ಆಗತ್ತೆ. ಇನ್ನೇನಾದರೂ ಕೇಳೋದಿದೆಯಾ? ಇದೆ. ಜಿಲ್ಲಾಧಿಕಾರಿಯವ್ರದ್ದು ಆತ್ಮಹತ್ಯೆ ಅಲ್ಲ, ವಿಶೇಷ ತನಿಖೆ ಬೇಡ ಅಂತ ಹೇಳಿಕೆ ಕೊಟ್ಟಿದ್ದೀರಲ್ಲ, ಯಾಕೆ? ಒಬ್ಬ ಉನ್ನತ ಅಧಿಕಾರಿ ಅನ್ಯಾಚುರಲ್ ಆಗಿ ಸತ್ರು ತನಿಖೆ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಇದರಿಂದ ಆಗೋ ನಷ್ಟ ಏನ್ರಿ? ನಷ್ಟ ಅಲ್ಲದೆ ಇನ್ನೇನ್ರಿ, ಸತ್ತವನ್ ತಿಥಿ ಮಾಡಿ ಆನಂದವಾಗಿ ಊಟ ಮಾಡೋದು ಬಿಟ್ಕೊಂಡು ತನಿಖೆ ಪನಿಖೆ ಅಂತ ಹೋದ್ರೆ ಜನರ ದುಡ್ಡೆಲ್ಲ ಕಮಿಷನ್ಗೆ ಕೊಡಬೇಕಾಗುತ್ತೆ, ಹೊಸ ಬಟ್ಟೆ ಕತ್ತರಿಸಿ ಕತ್ತರಿಸಿ ತಿಪ್ಪೆಗಾದಂಗಾಗುತ್ತೆ. ಖಜಾನೆಯಲ್ಲಿರೋ ದುಡ್ಡು ತಿಪ್ಪೆಲ್ಲ ಹಾಕೊಂಡು ಬಂದದ್ದಲ್ಲ, ಅದಿರೋದು ಜನಗಳಿಗೋಸ್ಕರ. ಅದನ್ನ ಜವಾಬ್ದಾರಿಯಿಂದ ನೋಡ್ಕೊಂಡು ಆಡಳಿತ ನಡೆಸೋದು ನಮ್ ಕರ್ತವ್ಯ. ಸುಮ್ನೆ ತನಿಖೆ ಕಮಿಷನ್ ಅಂತ ಬಿಟ್ಟು ಪಬ್ಲಿಸಿಟಿ ತಗೋಬೇಡಿ, ಕೂತಿರೋ ಕುರ್ಚಿ ಭದ್ರವಾಗಿರ್ಲ ಅಂತ ದೇವ್ರನ್ನ ಬೇಡ್ಕೊಳ್ಳಿ. ನನ್ ಕೇಳಿದ್ರೆ ನಾನೇನ್ ಹೇಳ್ತೀನಪ್ಪ ಅಂದ್ರೆ, ಇಂಥ ವಿಷಯಗಳಲ್ಲಿ ತನಿಖೆ ನಡೆಸುವುದು ನ್ಯಾಷನಲ್ ವೇಸ್ಟ್ ಬಿಡಿ. ಯಾಕೆ ವೇಸ್ಟ್? ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ನೀವುಗಳೇ ಹೇಳಿದ್ರ? ಅಸಂಬದ್ಧವಾದ ಮಾತುಗಳಿಗೆ
ಇಲ್ಲಿ ಅನುಮತಿ ಇಲ್ಲ. ಹಾಗಾದ್ರೆ ಸಂಬಂಧಪಟ್ಟ ವಿಷಯಗಳಿಗೆ ಸೂಕ್ತ ಪರಿಹಾರ ನೀಡ್ರಿ. ಪರಿಹಾರ, ಪಬ್ಲಿಕ್, ತನಿಖೆ, ಆಯೋಗ ಅಂತ ಯಾಕೆ ಯಾವಾಗ ನಮ್ಮ ಅಪ್ಪನ ಮೇಲೆ ಜಗಳಕ್ಕೆ ಬರ್ತೀಯಾ ನೀನು? ಹೋದಂಡ, ಇದು ಕ್ಯಾಬಿನೆಟ್ ಮೀಟಿಂಗು, ಇಲ್ಲಿ ಅಪ್ಪ ಮಗ ಅನ್ನೋ ಸಂಬಂಧ ಇಟ್ಕೊಂಡು ಮಾತಾಡಬಾರ್ದು. ನಾನು ನಿಮ್ಮ ಮಗನಾಗಿ ಮಾತಾಡ್ತಾ ಇಲ್ಲ, ನಮ್ಮ ಪಾರ್ಟಿಯ ಯೋಜನತೆಯ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಈ ಪಾರ್ಟಿನಲ್ಲಿ ಯಾವಾಗ ನೋಡಿದ್ರು ಇವ್ರದೇ ಜಾಸ್ತಿ ಗಲಾಟೆ. ಆ ಡಿ ಸಿಗೂ ಇವಳಿಗೂ ಏನ್ ಸಂಬಂಧ? ಮರ್ಯಾದೆ ಕೊಟ್ಟು ಮಾತಾಡಿ. ಸರ್ಕಾರಕ್ಕೂ ಪಬ್ಲಿಕ್ಗೂ ಇರೋ ಸಂಬಂಧನೇ ಡಿ ಸಿಗೂ ನನಗೂ ಇರೋ ಸಂಬಂಧ. ಮಂತ್ರಿಗಳು ಸದಸ್ಯರು ಒಂದು ಘಟನೆ ಬಗ್ಗೆ ಅನುಮಾನ ಪಡೋದು, ತನಿಖೆ ನಡೆಸಿ ಅಂತ ಹೇಳೋದು ನ್ಯಾಯ ಧರ್ಮ. ಹೌದು, ಆಗ್ಲೇ ಜನಗಳಿಗೆ ಸರ್ಕಾರದ ಮೇಲೆ ಒಳ್ಳೆ ಅಭಿಪ್ರಾಯ ಮೂಡೋದು. ಮುಖ್ಯಮಂತ್ರಿಗಳು ಏನೂ ಮಾತಾಡದೆ ಸುಮ್ಮನೆ ಕೂತಿರೋದು ನೋಡಿದ್ರೆ ಜಾಣತನದಿಂದ ತಪ್ಪಿಸ್ಕೊಳ್ಳೋ ಕಾಣ್ತಾ ಇದೆ. ಒಬ್ಬ ನಿಷ್ಠಾವಂತ ಅಧಿಕಾರಿ ಅನುಮಾನಾಸ್ಪದವಾಗಿ ಅನಿರೀಕ್ಷಿತವಾಗಿ ಸತ್ತಿರೋದನ್ನ ವಿಶೇಷ ತನಿಖೆ ಒಪ್ಪಿಸಲೇಬೇಕು. ಜಿಲ್ಲಾಧಿಕಾರಿ ಅವ್ರದ್ದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಇದನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲೇಬೇಕು. ಸಾಹೇಬ್ರೆ, ಇವಳು ಈ ವಿಷಯ ಬಿಡೋದಿಲ್ಲ ಅಂತ ಕಾಣುತ್ತೆ, ಟಾಪಿಕ್ ಬೇರೆ ಚೇಂಜ್ ಮಾಡಿ ನೋಡಿ. ಅದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಮುಂದಿನ ಟಾಪಿಕ್ಗೆ ಹೋಗೋಣ. ಯಾವುದೇ ಸರ್ಕಾರ ಬಂದರು ಭಾರತಿ, ಈ ಪಬ್ಲಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದಾಗೋದೂ ಇಲ್ಲ. ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ, ಬಂದ್ಮೇಲೆ ಅವ್ರು ಮಾಡೋದೆಲ್ಲ ಇಷ್ಟೇ. ಇದೊಂಥರ ಶಾಪ, ಈ ವ್ಯವಸ್ಥೆಯನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗ್ರಿ ಸಾಧ್ಯ ಇಲ್ಲ? ಜನಕ್ಕೋಸ್ಕರ ಸರ್ಕಾರ, ಸರ್ಕಾರನೇ ಜನ, ಅವ್ರ ಸಮಸ್ಯೆ ಪರಿಹಾರ ಮಾಡೋಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹೀಗೆ ಮಾತಾಡ್ತಿರಲ್ಲ ನೀವು. ಅದನ್ನ ನಾನೇನು ಹೇಳೋದು, ಎಲ್ಲರೂ ಹೇಳ್ತಾರೆ. ನಮ್ಮ ಜನ ಈ ಬಡ ಮಕ್ಕಳನ್ನ ಬಾವಿಗೆ ತಳ್ಳಿ ಹಾಕಿ ಆಳು ಉದ್ದ ನೋಡ್ತಾರೆ. ನೀವೇನೇ ಹೇಳಿ, ನಮ್ಮ ನಾಯಕರೆಲ್ಲ ಹಿಂದೆ ಮುಂದೆ ನೋಡದೆ ನಮಗೋಸ್ಕರ ಹೋರಾಟ ಮಾಡದೆ ಇದ್ದಿದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ತಿತ್ತೇನ್ರಿ? ಭಾರತಿ, ಆ ಸ್ವಾತಂತ್ರ್ಯದ ಕತೆ ಇವತ್ತಿನ ರಾಜಕಾರಣಿಗಳಿಗೆ ಎಷ್ಟು ಜನರಿಗೆ ಗೊತ್ತು ಹೇಳು? ಹುಟ್ಟಿದ ಮೇಲೆ ಸಾಯ್ಲೇಬೇಕು. ನಮ್ಮ ಪ್ರಾಮಾಣಿಕ ಪ್ರಯತ್ನನ ನಾವು ಮಾಡಲೇಬೇಕಲ್ಲ. ನಮ್ಮ ಕೈಯಲ್ಲಿ ಅಧಿಕಾರ ಇರುವಾಗಲೇ ಜನಕ್ಕೋಸ್ಕರ ಏನಾದರೂ ಒಂದು ಒಳ್ಳೇದು ಮಾಡಬೇಕಲ್ಲ. ಎಸ್ ಮೇಡಮ್, ನೀವು ಹೇಳಿದ ಹಾಗೆ ಮಾಡ್ತೇನೆ. ಲಾಕಪ್ ನಲ್ಲಿರೋ ನಮ್ಮವ್ರನ್ನ ರಿಲೀಸ್ ಮಾಡೋ. ಸರ್, ಇವರು ಸರ್, ಇವ್ರು 12 ವರ್ಷದ ಹುಡುಗಿನ ರೇಪ್ ಮಾಡಿದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ನೀವು ಕೈ ಕಟ್ ಮಾಡಿದ್ದೆ ಸಹ ಇವ್ರ ಮೇಲೆ ಚಾರ್ಜ್ ಶೀಟ್ ಬರ್ದಿದ್ದಾರೆ ಸರ್. ಆಗಲ್ಲ ಸರ್. ಬರ್ದವನ್ ಕೈ ಇಲ್ದಿರುವಾಗ ಅವನು ಬರ್ದಿರೋದಕ್ಕೆ ಯಾಕೋ ಕೇರ್ ಮಾಡ್ತೀಯಾ? ಸರ್ ದಯವಿಟ್ಟು ಬೇಡಿ ಸರ್, ಇವತ್ತು ಹೊಸ ಇನ್ಸ್ಪೆಕ್ಟರ್ ಬೇರೆ ಬರ್ತಿದ್ದಾರೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ನ ಕೆಲಸನೇ ಹೋಗ್ಬಿಡುತ್ತೆ ಸರ್. ಪ್ಲೀಸ್ ಸರ್, ರಿಲೀಸ್ ಮಾಡು ಸರ್. ಪ್ಲೀಸ್ ಸರ್, ರಿಲೀಸ್ ಮಾಡೋ, ರಿಲೀಸ್ ಮಾಡೋ, ರಿಲೀಸ್ ಮಾಡೋ. ಬೇಡಿ ಸರ್, ಸರ್ ಸರ್ ದಯವಿಟ್ಟು ಬೇಡಿ ಸರ್, ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್. ದಯವಿಟ್ಟು ಬೇಡಿ ಸರ್, ಸರ್ ಪ್ಲೀಸ್ ಸರ್.
ವಿಶ್ವನಾಥ್ ಸ್ಪೀಕಿಂಗ್. ನೀವು ಸ್ಪೀಕ್ ಮಾಡ್ರಿ ಸಾಕು, ಕಿಂಗು ಪಂಗು ಅನ್ನಕ್ ಹೋಗ್ಬೇಡಿ. ನಾನು ಕಂಡೋಜಿರೋ ಮಾತಾಡ್ತಿರೋದು. ಏನ್ರಿ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ರಾ? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಏನಾಯ್ತು ಸರ್? ನಿಮ್ ಖಾತೆನೆಲ್ಲ ರಾಜಕೀಯ ಫೋರಲ್ಲಿ ಹಚ್ಬೇಡ್ರಿ. ಅದ್ ಯಾವನ್ರಿ ಅವ್ನು? ನಿಮ್ ಹೊಸ ಇನ್ಸ್ಪೆಕ್ಟ್ರು? ನಮ್ ಪಾರ್ಟಿ ವರ್ಕರ್ ಆರ್ ಕೆಗೆ ಪ್ರಾಣ ಹೋಗಂಗ್ ಹೊಡೆದು ಆಸ್ಪತ್ರೆಗೆ ಹಾಕವನಂತೆ. ಹಲೋ, ನಾನು ಬಾಯಮ್ಮ ಮಾತಾಡ್ತಾ ಇರೋದು. ಅವನು ಬರೀ ಪಾರ್ಟಿ ವರ್ಕರ್ ಅಷ್ಟೇ ಅಲ್ಲ ರೀ, ಮುಂದೆ ಎಲೆಕ್ಷನ್ ಗೆ ನಿಂತ್ಕೊಂಡು ಮಂತ್ರಿನೂ ಆಗ್ತಾನೆ. ಅವನ್ ಯಾವನ್ರಿ ಇನ್ಸ್ಪೆಕ್ಟ್ರು? ಅವನಿಗೆ ಹಾಗೆ ಹೊಡೆದವನು ಡಾಕ್ಟರ್ಗಳೆಲ್ಲ ಸೇರಿ ಅವನ್ ಮೂಳೆ ಎಣಿಸ್ತವ್ರಂತಲ್ರಿ. ಕಾನೂನು ಇರೋದು ನಮ್ಮಂಥವ್ರಿಗೆ, ಅದನ್ನ ಕಾಪಾಡಕ್ ಮಾತ್ರ ನಿಮ್ಮಂಥವ್ರು ಇರೋದು. ನಿಗ್ರಾಡೋರ್ ಮೇಲೆ ನೀವ್ ಯಾವಾಗಲೂ ಒಂದ್ ನಿಗಾ ಇಟ್ಟಿರ್ಬೇಕ್ರಿ. ಅರ್ಥ ಆಯ್ತಾ? ಇಡ್ರಿ ಫೋನ್ ಕೆಳಗೆ. ಏನಿದು? ಪೊಲೀಸ್ ಅವ್ರಂದ್ರೆ ಏನಂತ ತಿಳ್ಕೊಂಡಿದ್ರ? ಬರೀ ಹೊಡಿದು ಬಿಡಿದ ಅಂತ ಅರ್ಥನ? ಟ್ರಾನ್ಸ್ಫರ್ ಆಗಿ ಊರಿಗೆ ಬಂದ್ ಮೊದ್ಲ ದಿನ ಇಷ್ಟೊಂದು ಕೋಲಾಹಲನ? ಅವ್ನ ಯಾರು ಕೊಡ್ತೇನ್ರಿ? ಇವತ್ತಿನ ರೂಲಿಂಗ್ ಪಾರ್ಟಿ ಪಾರ್ಟಿ ವರ್ಕರ್. ಅವನನ್ನು ಹೊಡೆದಿದ್ದೀರಾ ಬರೆದಿದ್ದೀರಾ? ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಿದ್ರ ಅಂತ ರಾಜಕಾರಣಿಗಳು ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈತಿದ್ದಾರೆ. ನಿಮ್ಮಂಥವ್ರಿಂದ ಜನರಿಗೆ ಪೊಲೀಸ್ನವರು ರಕ್ಷಕರಲ್ಲ ರೌಡಿಗಳನ್ನೋ ಭಾವನೆ ಬಂದಿದೆ. ಅವರನ್ನು ತಲೆ ಬಾಲ ಇಲ್ದಂಗೆ ಹೊಡೆದು ಲಾ ಅಂಡ್ ಆರ್ಡರ್ನ ಕೈಯಲ್ಲಿ ತೋಬೇಕಂತ ಮಾಡಿದ್ರ? ಏನಂತಾರೆ ಅದಕ್ಕೆ ಹೇಳಿ. ಏನ್ ಹೇಳಿ ಸರ್? ಒಬ್ಬ ರಾಜಕೀಯ ನಾಯಕನ ಟೆಲಿಫೋನ್ ಕಾಲ್ನಿಂದ ನಮ್ಮ ಲಾ ಅಂಡ್ ಆರ್ಡರ್ ಲಾ ಕದಲ್ತಾ ಇದೆ. ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ನವ್ರನ್ನೇ ಈ ಬೀದಿ ನಾಯಿಗಳು ಹೊಡೆಯೋ ಸ್ಥಿತಿ ಬಂದಿದೆ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಪೊಲೀಸ್ನವ್ರಿಗೆ ರಕ್ಷಣೆ ಕೊಡಲಿಲ್ಲ ಅಂದ್ಮೇಲೆ ಜನಸಾಮಾನ್ಯರಿಗೆ ಎಲ್ಲಿದೆ ಸರ್ ರಕ್ಷಣೆ? ಇದೇ ರೀತಿ ಆದ್ರೆ ಪೊಲೀಸ್ನವ್ರು ಪೊಲೀಸ್ ಕೆಲಸ ಮಾಡೋದು ಬಿಟ್ಟು ಮತ್ತೇನಾದ್ರೂ ಮಾಡಬೇಕಾಗುತ್ತೆ. ಇಂಥ ನನ್ನ ಮಕ್ಕಳನ್ನ ಬೆಂಡೆತ್ತಿ ಮೂಳೆ ಮುರಿದು ನಾಲೆ ಕಿತ್ತು ನರ ಕತ್ತರಿಸಿ ಪವರ್ ಪವರ್ ಇಲ್ಲ ಮಾಡಬೇಕು. ಇವತ್ತು ಜನಸಾಮಾನ್ಯರು ಪೊಲೀಸ್ನವ್ರನ್ನ ಕಂಡ್ರೆ ತಿಗಣೆ ಮರಿಗಳು ಗಜ್ಜಿ ನಾಯಿಗಳು ಅಂತ ಯಾಕಂತಾರೆ ಗೊತ್ತಾ ಸರ್? ಯಾಕಂತಾರೆ ಗೊತ್ತಾ? ಇಂಥ ನನ್ನ ಮಕ್ಕಳಿಂದ ನಮ್ಮ ಪವರ್ ನಮಗೆ ಕೊಡಿಸಿ ಸರ್. 24 ಗಂಟೆ ಒಳಗೆ ವಿದಿನ್ 24 ಅವರ್ಸ್ ರಾಮರಾಜ್ಯ ಬರುತ್ತೆ. ಈ 2 ವರ್ಷದಲ್ಲಿ ನಾನು 6 ಸಲ ಟ್ರಾನ್ಸ್ಫರ್ ಆಗಿದ್ದೀನಿ. ಯಾಕೆ ಗೊತ್ತಾ ಸರ್? ನನ್ನ ಡ್ಯೂಟಿನ ನಾನು ಸಿನ್ಸಿಯರ್ ಆಗಿ ಮಾಡ್ತಾ ಇರೋದೇ ನಾನು ಮಾಡ್ತಾ ಇರೋ ಅಫೆನ್ಸ್. ಈ ಅಫೆನ್ಸ್ ಸರ್ಕಾರ ನಾನು ಕೊಡ್ತಾ ಇರೋ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಈ ಟ್ರಾನ್ಸ್ಫರ್ ನ ಒಂದೇ ಒಂದು ಅಸ್ತ್ರಾನ ನಮ್ಮಂತ ಆಫೀಸರ್ಸ್ ಮೇಲೆ ಪ್ರಯೋಗ ಮಾಡದೇ ಇದ್ರೆ ರಾತ್ರಿ 12 ಗಂಟೆಯಲ್ಲಿ ನಿರ್ಭಯವಾಗಿ ಹೆಣ್ಮಕ್ಳು ಬೀದಿಯಲ್ಲಿ ಓಡಾಡುವಂತ ವಾತಾವರಣ ಸೃಷ್ಟಿಯಾಗುತ್ತೆ. ಬಟ್ ಸರ್, ನನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಆದ್ರೆ ನಾನು ಮಾತ್ರ ನನ್ನ ಕರ್ತವ್ಯಕ್ಕೆ ದ್ರೋಹ ಬಗ್ಗೆಲ್ಲ ರಕ್ತ ಬೀಜಾಶುರ ತರ ಹುಟ್ಟಾ ಇರ್ತೀನಿ, ತ್ರಿವಿಕ್ರಮನಾಗೆ ಬೆಳಿತಾನೆ ಇರ್ತೀನಿ. ಹಾ, ಇಷ್ಟು ಹೇಳಿದ ಮೇಲೂ ನಾನು ಮಾಡಿದ ತಪ್ಪು ಅನ್ಸಿದ್ರೆ ನೀವು ನನ್ನ ಸಸ್ಪೆಂಡ್ ಮಾಡ್ಬೋದು, ಟ್ರಾನ್ಸ್ಫರ್ ಆದರೂ ಮಾಡಿಸ್ಬೋದು. ಮಿಸ್ಟರ್ ಅರ್ಜುನ್, ನಾನು ನಿಮ್ಮನ್ನು ವಾರ್ ಮಾಡೋಕ್ಕಂತ ಬಂದೆ, ಆದರೆ ಎಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ನಮ್ಮ ಡಿಪಾರ್ಟ್ಮೆಂಟಿಗೆ ನೀವು ಮಾದರಿ ಆಗಿದ್ದೀರ. ಕೆಬಿಡ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ನೇ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ. Assure you of the best of our services within our capacity. Namaskara madam. Namaskara madam. Namaskara madam. Namaskara. ಏನ್ ವಿಷಯ ಮೇಡಮ್? ಈ ಸರ್ಕಾರ ಬಂದಾಗ್ಲಿಂದಾನು ನಾವು ನಿಮ್ಮ ಹತ್ರ ಬರ್ತಾನೆ ಇದೀವಿ, ನಮ್ಮ ಮನವಿಗಳನ್ನ ಒಪ್ಪಿಸ್ತಾನೆ ಇದೀವಿ, ಆದ್ರೂ ನಮ್ ಕಷ್ಟ ತೀರ್ತಾನೆ ಇಲ್ಲ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅದೇ ಮೇಡಮ್, ಶ್ರೀರಾಮ್ಪುರದಲ್ಲಿ ನಡೀತಿರೋ ರೌಡಿಗಳ ಕಾಟದ ಬಗ್ಗೆ. ರೋಡ್ ನಲ್ಲಿ ಹೆಣ್ಮಕ್ಳು ಓಡಾಡೋ ಹಾಗೆ ಇಲ್ಲ ಮೇಡಮ್. ಹೆಣ್ಮಕ್ಳೆ ಅಂತ ಗಂಡಸರು ಓಡಾಡಂಗಿಲ್ಲ, ಪ್ರತಿನಿತ್ಯ ಭಯ. ನಮಸ್ಕಾರ. ನಮಸ್ಕಾರ. ಏನ್ ಮತ್ತೆ ಅದೇ ಪ್ರಾಬ್ಲಮ್? ನೋಡಿ, ನಿಮ್ ಡಿಪಾರ್ಟ್ಮೆಂಟ್ ಇದ್ದು ಏನು ಕೆಲಸ ಆಗ್ತಾ ಇಲ್ಲ. ಏನ್ ಮಂತ್ರಿಗಳು,
ರೂಲಿಂಗ್ ಪಾರ್ಟಿಯಲ್ಲಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನೀವೇ ಹೀಗೆ ಮಾತಾಡ್ತಿರಲ್ಲ. ಅದಕ್ಕೆ ಅಧಿಕಾರ ಬಿಟ್ಟು ಜನಗಳಿಗೋಸ್ಕರ ಮತ್ತೆ ಬೀದಿಗಿಳಿಯೋಣ ಅಂತಿದ್ದೀನಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ. ಹಾಗೇನಾದರೂ ಆದರೆ ನಾವೇ ನಿಮ್ಮನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕಾಗತ್ತೆ. ಹಾಂ ನೋಡಿ, ನೀವಿನ್ನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಿಮ್ಮ ಏರಿಯಾಕ್ಕೆ ಒಬ್ಬ ಒಳ್ಳೆ ಆಫೀಸರ್ನ ಪೋಸ್ಟ್ ಮಾಡಿದ್ದೇನೆ. ನೀವೇನೂ ಚಿಂತೆ ಮಾಡಬೇಕಾಗಿಲ್ಲ, ಧೈರ್ಯದಿಂದ ಇರ್ಬೋದು. ಆಯ್ತಾ? ಇನ್ಮೇಲೆ ನಿಮ್ಗೆ ಏನು ತೊಂದರೆ ಆಗ್ದಂಗೆ ನಾವು ನೋಡ್ಕೋತೀವಿ. ಧೈರ್ಯವಾಗಿ ಹೋಗಿ. ನಮಸ್ಕಾರ ಮೇಡಮ್. ಪೋಸ್ಟ್ ಮೇಡಮ್. ಏ ಕೃಷ್ಣ, ಸ್ವಲ್ಪ ಕಾಫಿ ತೊಂಬಾರೋ. ಪೇಪರ್ನಲ್ಲಿ ಪ್ರಕಟವಾದ ನಿಮ್ಮ ಊಹೆ ಸತ್ಯ. ಜಿಲ್ಲಾಧಿಕಾರಿ ಸತ್ಯಮೂರ್ತಿಯವರ ಸಾವು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ದಯವಿಟ್ಟು ತನಿಖೆ ನಡೆಸಿ. ಹೇಳ್ಕೊಡು ನೋಡೋಣ. ಸಿಗ್ನೇಚರ್ ಇಲ್ಲ, ಫ್ರಾಮ್ ಅಡ್ರೆಸ್ ಇಲ್ಲ. ಕಾಗದ ಎಲ್ಲಿಂದ ಬಂದಿದೆ ಅಂತ ನೋಡ್ರಿ. ಅದೇ ಗೊತ್ತಾಗ್ತಾ ಇಲ್ಲ ಅಂತೇನೆ. ಅಂದ್ರೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಬಹುಶಃ ಅದು ನಡೆದಾಗ ಯಾರೋ ನೋಡಿರಬಹುದು. ಎದುರಿಗೆ ಬಂದು ಹೇಳಕ್ಕಾಗದೆ ಈ ರೀತಿ ಪತ್ರ ಬರೀದಿರಾ ಅಂತ ಅನ್ಸುತ್ತೆ. ಏನಂತಿ ಭಾರತಿ? ಅದು ನನಗೆ ಯಾಕೆ ಬರೀಬೇಕು? ನೀನ್ ತಾನೇ ವಿಷಯನ ಅಸೆಂಬ್ಲಿಯಲ್ಲಿ ಕೆದಕ್ತಾ ಇರೋದು? ಯಾರೋ ಪೇಪರ್ನಲ್ಲಿ ನೋಡಿರಬಹುದು. ಡೋಂಟ್ ವರಿ, ಸತ್ಯ ಇವತ್ತಿಲ್ಲ ನಾಳೆ ಬೆಳಕಿಗೆ ಬಂದೇ ಬರುತ್ತೆ. ಯಾರ್ರಿ ನೀವು? ನನ್ನ ಫೋಟೋ ಹಾಕ್ತಾ ಇದ್ದಾ ಇದ್ದೀರಾ? ಸರ್, ನಾನು ವಿವೇಕ್ ಅಂತ, ಜರ್ನಲಿಸ್ಟ್. ನಿಮ್ಮ ಫೋಟೋನ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಹಾಕಿಸ್ತೀನಿ, ಎಲ್ಲ ಗೋಡೆಗಳ ಮೇಲೆ ಅಂಟಿಸ್ತೀನಿ ಸರ್. ಇಷ್ಟು ದಿವಸಕ್ಕೆ ಕಾಕಿ ಬಟ್ಟೆ ತೊಟ್ಟಿರೋ ನಿಜವಾದ ಗಂಡು ಸುಟ್ಟಿದ್ದಾನೆ ಅಂತ ಹೆಮ್ಮೆ ಪಡ್ತೀನಿ ಸರ್. ರೈ, ಪೇಪರ್ನಲ್ಲಿ ಫೋಟೋ ಹಾಕಿಸ್ಕೊಳ್ಳೋದು ಈ ರೀತಿ ಹೊಗಳಿಸ್ಕೊಳ್ಳೋದಲ್ಲ, ನನಗೆ ಇಷ್ಟ ಆಗಲ್ಲ. ಇದು ಹೊಗಳಿಕೆ ಅಲ್ಲ ಸರ್, ರೌಡಿಗಳ ಹಿಂಸೆಯಿಂದ ನೊಂದಿರೋ ನನ್ನಂತ ಎಷ್ಟೋ ಅಮಾಯಕರಿಗಾಗ್ತಿರೋ ಆನಂದ ಸರ್, ಅದನ್ನು ವ್ಯಕ್ತಪಡಿಸೋಕೆ ಇರೋದು ಇದು ಒಂದೇ ದಾರಿ ಸರ್. ತಾಯಿನೇ ತಲೆ ಹಿಡಿದು ಬದುಕಕ್ಕೂ ಏಸ್ತಾ ಇರೋ ಅಂತ ಚಂಡಾಲರನ್ನ ಒದ್ದು ಆಸ್ಪತ್ರೆಗೆ ಹಾಕಿರೋ ವಿಷಯ ಎಲ್ರಿಗೂ ಗೊತ್ತಾಗಿದೆ ಸರ್. ಜನರನ್ನ ಹೆದರಿಸಿ ಬೆದರಿಸಿ ಹೊಟ್ಟೆ ಬಟ್ಟೆ ತುಂಬಿಸ್ಕೊಳ್ತಾ ಇರೋ ಅಂತ ದರಿದ್ರ ನನ್ನ ಮಕ್ಕಳಿಗೆ ಪೌರುಷ ತುಂಬ ಪರೋಡಿ ಒಬ್ಬ ಇದ್ದಾನೆ ಸರ್, ಕಪಾಲಿ. ಆಗತಾನೆ ತಾಯಿ ಹೊಟ್ಟೆಯಿಂದ ಬಂದ ಹಸುಗೂಸನ್ನ ಕುಕ್ಕಿ ತಿಂದು ಬಾಯಿ ಚಪ್ಪರಿಸುವಂತ ರಾಕ್ಷಸ ಸರ್. ದೊಡ್ಡ ಜನಗಳ ನೆರಳಲ್ಲಿ ಕೂತು ಬಡ ಜನಗಳ ನೆಮ್ಮದಿ ಹಾಳು ಮಾಡ್ತಾ ಇರೋ ಅವನ ಬಗ್ಗೆ ಇದ್ದ ಆಕ್ರೋಶನ ನಾನು ಪೇಪರ್ನಲ್ಲಿ ಬರ್ದಿದ್ದಕ್ಕೆ ನನಗೆ ಕೊಟ್ಟು ಬಹುಮಾನ ಏನ್ ಗೊತ್ತಾ ಸರ್? ಅವನ್ನ ಅರೆಸ್ಟ್ ಮಾಡೋಕೆ ಒಂದು ಇನ್ಸ್ಪೆಕ್ಟರ್ಗೆ ಏನ್ ಮಾಡ್ದೆ ಗೊತ್ತಾ ಸರ್? ಇದ್ರ ಬಗ್ಗೆ ಎಷ್ಟೋ ಆಫೀಸರ್ಸ್ ಹೇಳ್ದೆ, ಕಂಪ್ಲೇಂಟ್ ಮಾಡಿದೆ, ಏನೂ ಪ್ರಯೋಜನ ಆಗಲಿಲ್ಲ ಸರ್. ಇಂಥ ಕಿರಾತಕನಿಗೆ ಸರ್ಕಾರ ಸರ್ಕಾರ ಜನನೇ ಸಲಾಂ ಹೊಡಿತಾರೆ, ಅದರಲ್ಲೂ ಕೆಲವು ಪೊಲೀಸ್ ಅಧಿಕಾರಿಗಳು ಅವನ್ನ ಪೋಷಿಸ್ತಿದ್ದಾರೆ. ಒಬ್ಬ ಪೊಲೀಸ್ ಮೇಲೆ ಕೈ ಮಾಡಿದ್ದಕ್ಕೆ ಅವನ ಪ್ರಾಣ ಹೋಗಾಗ ಹೊಡೆದು ಆಸ್ಪತ್ರೆ ಸೇರಿಸಿದ ನಿಮಗೆ ಅವನ್ನ ಅರೆಸ್ಟ್ ಮಾಡೋಕ್ಕಾಗುತ್ತಾ? ಆ ಧೈರ್ಯ ನಿಮಗಿದೆಯಾ? ಅದಕ್ಕೆ ಸಾಕ್ಷಿ ನಾನೇ ಸರ್. ಆದ್ರಿಂದ ನನ್ನ ಪ್ರಾಣನೇ ಹೋದರೂ ಪರವಾಗಿಲ್ಲ, ಕಂಪ್ಲೇಂಟ್ ನಾನು ಕೊಡ್ತೀನಿ. ಅವನ್ನ ನೀವು ಅರೆಸ್ಟ್ ಮಾಡ್ತೀರಾ ಸರ್? ಹೇಳಿ ಸರ್, ಹೇಳಿ. ದಾರಿ ಬಿಡ. ಏನದು? ಬಾ. ಏನ ಪಬ್ಲಿಕ್ನಲ್ಲಿ ಪ್ರೆಸ್ ರಿಪೋರ್ಟರ್ಗೆ ರೇಜರ್ ಹಾಕಿದ್ದಕ್ಕೆ, ಪೊಲೀಸ್ ಇನ್ಸ್ಪೆಕ್ಟರ್ ಕೈ ಕತ್ತರಿಸಿದ್ದಕ್ಕೆ, ಸಾಕ್ಷಿ ಆಧಾರದ ಮೇಲೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾಳೆ ನಡೆದ್ ಬಾ, ಮಾತಾಡೋಣ. ಸೋಳ ಮಗನ. ನಮಸ್ಕಾರ ಸರ್, ನಾನು ಡಿ ಸಿ ಪಿ ಮಾತಾಡೋದು ಸರ್. ಅದು ಆ ಪ್ರಮೋಷನ್ನು ಅದು ಆಮೇಲೆ ಮಾತಾಡಣ್ರಿ. ಯಾವನೊಬ್ಬ ಇನ್ಸ್ಪೆಕ್ಟರ್ ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದಾನೆ, ಪೊಲೀಸ್ ಸ್ಟೇಷನ್ ಈಗಲೇ ಹೋಗ್ಬೇಕಂತೆ. ಹಲೋ, ಯಾರ್ರೇ? ನಾನು ಇನ್ಸ್ಪೆಕ್ಟರ್ ಅರ್ಜುನ್. ಎಷ್ಟೊತ್ತಲ್ಲಿ ಏನ್ರಿ ಮಾಡ್ತಿದ್ದಾರೆ ಅಲ್ಲಿ? ಹೋಗ್ರಿ.
ಎಂಜಿ ರೋಡ್ ಅಲ್ಲಿ ಸೆಲ್ಸ್ ಮಿತ ಶೂಟಿಂಗ್ ನಡೀತಿದೆ, ಹೋಗಿ ಅಲ್ಲಿ ಪ್ರೊಟೆಕ್ಷನ್ ಕೊಡ್ರಿ. ಅಲ್ಲ ಸರ್, ಇವನ್ ಪಬ್ಲಿಕ್ ಅಲ್ಲಿ ಹೇಳ್ದಷ್ಟು ಕೇಳ್ರಿ. ಎಸ್ ಸರ್. ಅವನ್ನ ಅರೆಸ್ಟ್ ಮಾಡೋಕ್ಕಾಗುತ್ತಾ? ಆ ಧೈರ್ಯ ನಿಮ್ಗಿದೆಯಾ? ಅದಕ್ಕೆ ಸಾಕ್ಷಿ ನಾನೇ ಸರ್. ಆದ್ರಿಂದ ನನ್ನ ಪ್ರಾಣನೇ ಹೋದ್ರೂ ಪರವಾಗಿಲ್ಲ. ಕಪಾಲಿ ಅರ್ಜುನ್, ಏ ಅವರು ಇವ್ರ ಕೈಯಿಂದ ಫೋನ್ ಮಾಡಿಸಿ ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋನು, ನೀನು ಒಬ್ಬ ಗಂಡಸೇನು? ಏನ ಫೋನಲ್ಲಿ ಕಿರ್ಚ್ಕೋತೀಯ? ನನ್ನ ಸ್ಟೇಷನ್ ಮುಂದೆ ಬಂದು ಕಿರ್ಚ್ಕೋ, ಆಗ ನಿನ್ನ ಗಂಡಸು ಅಂತ ಒಪ್ಕೋತೀನಿ. ಥೂ ಸಣ್ಣನ ಮಗನೇ, ನಿನಗೆಲ್ಲಿಂದ ಬರ್ಬೇಕು ಧೈರ್ಯ ಬರೋದಕ್ಕೆ? ಏನಿದ್ರು ನೀನು ಚಮಚಗಳ ಮುಂದೆ ಕೂತ್ಕೊಂಡು ಕುಡಿಯೋದು ಅಷ್ಟೇ ಗೊತ್ತಿರೋದು ನಿನಗೆ? ಬಾರೋ ಬಾರೋ ಸ್ಟೇಷನ್ ಮುಂದೆ, ನಿನ್ನ ನರ ನಾಕಿ ತಾಕ್ಬಿಡ್ತೇನೆ. ಯಾವನವನು ಎಲ್ ಬೋರ್ಡ್ ಇನ್ಸ್ಪೆಕ್ಟರ್? ಯಾವಾದ್ರೂ ಹೊಸ ಲೇಡಿ ಕಾನ್ಸ್ಟೇಬಲ್ ಇದ್ರೆ ಕಳಿಸು. ಈಗ ಗೊತ್ತಾಯ್ತೇನೋ ನಾನ್ ಗಣಸು ಅಂತ. ಬೇಡ ಯಾರಿಗೂ ಹಿಂಜಬೇಡ ಎಂದಿಗೂ, ಎದುರಿಸು ನೀಚರ ಅಡಗಿಸು ತೂರ್ತರ, ಕಾಲಿನಲ್ಲಿ ಮುಳ್ಳಿದು ಸತ್ಯದಲ್ಲಿ ಸುಳ್ಳಿದು ಬೆಳೆಯುವ ಕಾಲರ ಬಿಟ್ಟರೆ ಭೀಕರ. ಅಜ್ಞಾನ ಇವರ ಮೂಲ, ಅಲ್ಪಾಸೆ ಇವರ ಕಾಲ, ಹಂಸ ಮಾರೀಚರ ಕೊಸರು ಆಳೋರೆ ಇವರ ಮೂಲ, ಅನ್ಯಾಯ ಇವರ ಬಾಲ, ಪಾರ್ಥೇನಿಯಂ ಇವರ ಹೆಸರು. ಹಿಂಜಬೇಡ ಯಾರಿಗೂ ಹಿಂಜಬೇಡ ಎಂದಿಗೂ, ಎದುರಿಸು ನೀಚರ ಅಡಗಿಸು ತೂಥರ.
ಹಲೋ ರೇ, ನಾನು ರೇ ಡಿಸಿಪಿ, ರಿಲೀಸ್ ಮಾಡಿ ಅವ್ರನ್ನ. ನನ್ ತಲೆ ಬೋಳಿಸ್ದಲ್ಲ ನಿನ್ನ. ಹಲೋ ಸರ್, ಸಿಎಂ ಮಾತಾಡ್ತಿದ್ದಾರೆ. ಏನು ಕಪಾಲಿ, ನಾನ್ ಸಿಎಂ. ಇನ್ಸ್ಪೆಕ್ಟರ್ ಕೊಡು. ಅರ್ಜುನ್. ಎಸ್ ಸರ್. ಇನ್ನು ಅರ್ಧ ಗಂಟೆಲಿ ಕಂಟ್ರಿ ಕ್ಲಬ್ ಅಲ್ಲಿ ಮೀಟ್ ಮಾಡು. ಓಕೆ ಸರ್. ಕಪಾಲಿ ಬೇಗ ಬರ್ತೀನಿ ಬರ್ತೀನಿ. ನನ್ನ ಹಿಂದೆ ಇರೋರೆಲ್ಲ ನಿನ್ನ ಖಾಕಿ ಬಟ್ಟೆ ಕೊಟ್ಟ ಖಾದಿಗಳು, ನಿನ್ನ ಮೈ ಮೇಲಿರೋ ಬಟ್ಟೆ ಬರೀ ಯೂನಿಫಾರ್ಮ್ ಮಾತ್ರ, ಪೊಲೀಸ್ ಪವರ್ ನನ್ನ ಬಾಯಲ್ಲಿರೋ ಮಾವದಲ್ಲಿದೆ. ನನ್ನ ಮೇಲೆ ಕೈ ಮಾಡಿಬಿಟ್ಟೆ ಅಲ್ಲ, ಟೈಮ್ ಬರಲಿ ಟೈಮ್ ಬರಲಿ ಟೈಮ್ ಬರಲಿ. ಜಿಲ್ಲಾಧಿಕಾರಿಗಳ ಸಾವು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ದಿನಗಳು ಉರುಳಿತಿವೆ, ಸಾವಿನ ಚಿಂತೆ ಮರೆಯುತ್ತಿದೆ. ಜಿಲ್ಲಾಧಿಕಾರಿ ಸತ್ಯಮೂರ್ತಿ ಸಾವಿನ ಬಗ್ಗೆ ಉದಾಸೀನ ಮಾಡಬೇಡಿ. ತನಿಖೆ ತಡ ಮಾಡಿದರೆ ಕೇಸ್ ಮುಚ್ಚಿ ಹೋಗುತ್ತೆ. ಭಾರತಿ, ಸತ್ಯಮೂರ್ತಿ ಅವ್ರದ್ದು ಆತ್ಮಹತ್ಯೆ ಅಲ್ಲ, ಅದು ಖಂಡಿತ ಕೊಲೆನೇ ಇರಬೇಕು. ಆದ್ರೆ ಪೋಸ್ಟ್ ಮಾರ್ಟಮ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ಸ್ ಎಲ್ಲ ಇದು ಆತ್ಮಹತ್ಯೆ ಅಂತಾನೆ ಹೇಳ್ತಾ ಇದೆ. ಈ ಲೆಟರ್ಗಳನ್ನ ನೋಡಿದ್ರೆ ಯಾರೋ ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ನನಗೊಂದು ಅನುಮಾನ, ಯಾರಾದ್ರೂ ನಿಮ್ಮನ್ನು ಫೂಲ್ ಮಾಡ್ಬೇಕಂತ ಈ ರೀತಿ ಲೆಟರ್ ಬರೀತಾ ಇದ್ದಾರಾ? ಫೂಲ್ ಮಾಡ್ಬೇಕಾದವ್ರು ನನ್ನನ್ನು ಯಾಕ್ರಿ ಫೂಲ್ ಮಾಡ್ಬೇಕು? ಕರೆಕ್ಟ್. ಇದರಲ್ಲಿ ಏನೂ ಇದೆ ಭಾರತಿ, ನೀವೆಲ್ಲರೂ ಸೇರಿ ಅಸೆಂಬ್ಲಿಯಲ್ಲಿ ಧೈರ್ಯವಾಗಿ ಈ ಕೇಸ್ ಅನ್ನು ಓಪನ್ ಮಾಡಿಸಿ ಪೊಲೀಸರಿಗೆ ಒಪ್ಪಿಸಿ. ಇದೊಂದು ಸಾಕ್ಷಿ ಸಾಕು ಕೊಲೆಗಾರನ ಕಂಡು ಹಿಡಿಯೋದಕ್ಕೆ. ಈ ತರ ಎರಡು ಮೂರು ಸಲ ಕಾಗದ ಬಂದಿದೆ ಅಂದ್ಮೇಲೆ ಇದರಲ್ಲಿ ಏನೋ ಇದೆ, ಇದನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಲೇಬೇಕು. ಹೌದು, ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಪಬ್ಲಿಕ್ ರೊಚ್ಚಿಗೆದ್ದು ಮಂತ್ರಿಗಳ ಮನೆ ಮನೆ ನುಗ್ಗೋ ಕಾಲ ದೂರ ಇಲ್ಲ. ಏನ್ರಿ ಇದು, ಎಲ್ಲದಕ್ಕೂ ನಾನೇ ಜವಾಬ್ದಾರಿ ಅಂತಿರಲ್ರಿ? ಹೌದು, ನೀವೇ ಜವಾಬ್ದಾರ. ನಿಮ್ ರೂಲಿಂಗ್ ಸರಿಯಾಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ವೋಟ್ ಕೇಳುವಾಗ ಜನಗಳಿಗೆ ರಾಮರಾಜ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ನಾವ್ ಮಾಡ್ತಿರೋದೇನು? ದಿನ ಬೆಳಗಾದ್ರೆ 6 ಮರ್ಡ್ರು, 15 ಹಾಫ್ ಮರ್ಡ್ರು, ಎಲ್ಲೆಂದರಲ್ಲಿ ದೊಂಬಿ ಸುಲಿಗೆ ಗುಡಿಸಲಿಗೆ ಬೆಂಕಿ ಕಿಡ್ನಾಪ್ಗಳು, ಎಲ್ಲಿದ್ರಿ ನೀವ್ ಹೇಳಿದ್ರೆ ರಾಮರಾಜ್ಯ? ಪ್ರಜೆಗಳು ನೆಮ್ಮದಿಯಾಗಿರೋ ವಾತಾವರಣ ಎಲ್ಲಿದೆ ನಿಮ್ ಸರ್ಕಾರದಲ್ಲಿ? ನಿಮ್ಮ ವೈಫಲ್ಯತೆ ನೋಡಿದ್ರೆ ಜನಗಳಿಗೆ ದ್ರೋಹ ಮಾಡ್ತಿದ್ರಿ ಅಂತ ಕಾಣುತ್ತೆ. ಒಬ್ಬ ನಿಷ್ಠಾವಂತ ಜಿಲ್ಲಾಧಿಕಾರಿಯ ನಿಗೂಢವಾದ ಸಾವನ್ನ ವಿಶೇಷ ತನಿಖೆ ಮಾಡಿಸಿ ಅಂತ ನಾನು ಎಷ್ಟು ಸಲ ಪ್ರೆಷರೈಸ್ ಮಾಡಿದ್ದೀನಿ, ಇನ್ನ ಆರ್ಡರ್ ಪಾಸ್ ಆಗಿಲ್ಲ. ನಿಮ್ಮ ಡಿಲೇಯಿಂಗ್ ಟ್ಯಾಕ್ಟಿಕ್ಸ್ ಇಂದ ಜನಕ್ಕೆ ಏನ್ರಿ ಅರ್ಥ ಆಗ್ಬೇಕು? ಆಡಳಿತ ಚುಕ್ಕಾಣಿ ಕೈ ಹಿಡಿದು ಜನಗಳ ಜೀವನ ಜೊತೆ ಆಟಾಡ್ಬಿಡಿ ನೀವು. ನಮ್ದು ಪ್ರಜಾ ಸರ್ಕಾರ, ನಾವು ತಪ್ಪು ಮಾಡಿದ್ರೆ ಜನಗಳು ಚಪ್ಪಲಿ ತಗೊಂಡಿ ಹಕ್ಕೋವರ್ಗಿದೆ ಅಂತ ಹೇಳಿದ್ರೆ, ಆದ್ರೆ ಈಗ ಈಗ ಎಲ್ಲಾರ್ದು ಸೇರಿಸಿ ನಿಮ್ಮ ಅಮ್ಮವ್ರೆ ಪೇಡ 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 ಅಂತ ಹೊಡಿತಾ ಇದಾರಲ್ರಿ, ಮಾತಿನ ಚಪ್ಪಲಿಂದ ಸಾಲ್ದ? ಎಂಎಲ್ಸಿ ಆಗಿದ್ ನಿನ್ನ ಮಿನಿಸ್ಟರ್ ಮಾಡಿ ಆ ಸೀಟಿ ಕೂರಿಸಿದ್ವಿ ನೋಡು, ಆವಾಗ್ಲೇ ಹಿಡಿತು ನಮ್ಮ ಪಾರ್ಟಿ ದರಿದ್ರ ಕರ್ಮ. ಅಲ್ಲಯ್ಯ, ವಿರೋಧ ಪಾರ್ಟಿಯವ್ರು ಸುಮ್ನಿದ್ರು, ನೀನ್ ಸುಮ್ನೆ ಇರೋದಿಲ್ಲ ಅಂತೀಯಲ್ಲಯ್ಯ, ಕುತ್ಕೊಳ್ಳಯ್ಯ ಸುಮ್ನೆ. ಅದೇನೋ ಹೇಳ್ತಾರೆ ನೋಡಿ, ಸಾಲ್ಗಾರ ಸುಮ್ನಿದ್ರು ಸಾಕ್ಷಿದಾರ ಸುಮ್ನಿರಲ್ವಂತೆ, ಹಂಗಾಯ್ತು ನೋಡಿ ದಯವಿಟ್ಟು. ಇದನ್ನೆಲ್ಲ ನೋಡಿದ್ರೆ ಅಧಿಕಾರಕ್ಕೋಸ್ಕರ ನಿಮ್ದೇ ಪಿತೂರಿ ಅಂತ ಕಾಣಿಸುತ್ತೆ. ಅಯ್ಯೋ 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 ಅಯ್ಯೋ, ಸುಮ್ನಿರೋ ಜನಕ್ಕೆ ಸುಮ್ ಸುಮ್ನೆ ತಲೆ ಕೆಡಿಸಿ ಈಗ ನಮ್ ತಲೆನು ಯಾಕ್ರಿ ಕೆಡಿಸ್ತೀರಾ? ಸೈಲೆನ್ಸ್. ಏನಮ್ಮ ಭಾರತಿ ದೇವಿ, ಇನ್ವೆಸ್ಟಿಗೇಷನ್ ಆಫೀಸರ್ನ ನಿಮ್ ಹತ್ರನೇ ಇಟ್ಕೊಂಡು ಮೀಟಿಂಗ್ ನಲ್ಲಿ ಹೀಗ್ ಕೂಗಾಡಿದ್ರೆ ಹೇಗಮ್ಮ? ನೀವೆಲ್ಲರೂ ಹಾರಿಕೆ ಉತ್ತರ ಕೊಟ್ಟು ಜಾರ್ಕೋಬೇಡಿ, ಜಿಲ್ಲಾಧಿಕಾರಿಗಳ ಪ್ರಕರಣನ ಪೊಲೀಸರಿಗೆ ಒಪ್ಪಿಸಲೇಬೇಕು. ಹೌದು, ಒಪ್ಪಿಸಲೇಬೇಕು. ಇವನ್ನ ಎತ್ಕೊಂಡು ಹೋಗಿ ಹೊರಗಡೆ ಕುರ್ಚಿ ಕುಂದಿರ್ಸಯ್ಯ. ಯೋ, ಏನ್ ಕರ್ಮನಯ್ಯ ನಿಂದು, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಸುಮ್ನಿರ್ತೀರಾ ಎಲ್ರು? ನೋಡಿ, ಇವತ್ತೇ ತೀರ್ಮಾನ ಆಗ್ಬೇಕು, ನೀವು ಈ ಕೇಸ್ನ ಪೊಲೀಸ್ಗೆ ಒಪ್ಪಿಸ್ತೀರೋ ಇಲ್ವೋ. ಆಯ್ತ್ರಪ್ಪ, ಎಲ್ಲರ ಸಮ್ಮತಕ್ಕೆ ಯಾವಾಗ್ಲೂ ನನ್ನ ಅಸ್ತು ಇದ್ದೇ ಇರುತ್ತೆ. ಮಿಸ್ಟರ್ ವಿಶ್ವನಾಥ್ ಸರ್, ಈ ಕೇಸಿಗೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಇದರಲ್ಲಿದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ನಿನ್ನೆ ನಿಮ್ಮ ವೈಫ್ ಅಸೆಂಬ್ಲಿಲಿ ತುಂಬ ಒತ್ತಡ ತಂದು ವಿಶೇಷ ತನಿಖೆಗೆ ಆರ್ಡರ್ಸ್ ಪಾಸ್ ಮಾಡಿಸಿದ್ದಾರೆ. ಇದರಲ್ಲಿ ನೀವು ಖಂಡಿತ ಸಕ್ಸಸ್ ಆಗ್ತೀರಿ ಅಂತ ನಾವುಗಳೆಲ್ಲ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ಸತ್ಯನ ಬೆಳಕಿ ತರೋ ಜವಾಬ್ದಾರಿ ನಿಮಗೆ ಸೇರಿದ್ದು. ಶೋರ್ ಸರ್, ಈ ಜವಾಬ್ದಾರಿನ ತೃಪ್ತಿಕರ ಆಗುವಾಗೆ ನಾನು ವರ್ಕ್ ಮಾಡ್ತೇನೆ. ನೀವಿಟ್ಟಿರೋ ನಂಬಿಕೆಯನ್ನು ಖಂಡಿತ ಉಳಿಸ್ಕೋತೇನೆ ಸರ್. ಹ್ಞೂ
ಆಲ್ ದ ಬೆಸ್ಟ್. ಈ ಕೇಸ್ನ ಕಷ್ಟಪಟ್ಟು ಇನ್ವೆಸ್ಟಿಗೇಟ್ ಮಾಡಿ ಸತ್ಯನ ಬೆಳಕಕ್ಕೆ ತನ್ನಿ. ಓಕೆ? ಎಸ್ ಮೇಡಮ್, ತಾವು ಹೇಳಿದಾಗ ಮಾಡ್ತೇನೆ. ಓಕೆ. ತೆಗ್ರಿ. ಸ್ಟಾಪ್, ನೀವು ಯಾರೂ ಬರಬೇಡಿ, ಎಲ್ಲರೂ ಅಲ್ಲೇ ನಿಂತ್ಕೊಳ್ಳಿ. ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಮಕ್ಕಳಾಗಬೇಕಂತ ಆಸೆ ಇರುತ್ತಲ್ರಿ, ಆದರೆ ಆ ದೇವ್ರು ನಮ್ಗೆ ಆ ಭಾಗ್ಯ ಕೊಡಲಿಲ್ಲ ನೋಡಿ. ಭಾರತಿ, ಆ ಭಾಗ್ಯ ಯಾಕೆ ಕೊಡಲಿಲ್ಲ ಹೇಳ?
ಅಕಸ್ಮಾತ್ ನಮ್ಮ ಮಕ್ಕಳಾಗಿದ್ರೆ ಆ ಪ್ರೀತಿ ಹಂಚಿ ಹೋಗ್ಬಿಡ್ತಿತ್ತು. ಅದಕ್ಕೆ ಆ ದೇವ್ರು ನಮ್ಗೆ ಭಾಗ್ಯ ಕೊಡ್ಲಿಲ್ಲ. ಸಾರಿ ಅಮ್ಮ, ನಮ್ಮ ವಿಶ್ವನಾಥ್ ಅವರು ಸತ್ತಿದ್ದು ನಿನಗೆ ಮಾತ್ರ ಅಲ್ಲಮ್ಮ, ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ. ಹಣೆ ತುಂಬ ಕುಂಕುಮ ಇಟ್ಕೊಂಡು, ಕೈ ತುಂಬ ಬಳೆ ತೊಟ್ಕೊಂಡು, ಮುತ್ತೈದೆಯಾಗಿ ಲಕ 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 ಅಂತಿದ್ರಿ. ಈಗ ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಹಿಂಗಾಗಬಾರ್ದಾಗಿತ್ತು, ಹಿಂಗಾಗಬಾರ್ದಾಗಿತ್ತು, ಹಿಂಗಾಗಬಾರ್ದಾಗಿತ್ತು. ಏನ್ ಕರ್ಮನ ಏನಿಂದು ಜಾಸ್ತಿ ನಾಟಕ ಮಾಡ್ಬೇಡ, ಗೊತ್ತಾಗುತ್ತೆ. ಹೌದಾ, ಏನ್ ಮಾಡೋದಮ್ಮ, ಕಷ್ಟ ಸುಖ ಅನ್ನೋದು ಮನಸ್ಸಿಗೆ ಬರ್ದೇ ಮರಕ್ ಬರುತ್ತಾ? ಸಮಾಧಾನ ಮಾಡ್ಕೋ. ಸಾಕ್ ನಿಲ್ಸ್ರಿ ನಿಮ್ ಶೋಕ್ಗೀತೆನ. ಮಾಡೋದೆಲ್ಲ ಮಾಡಿ ಈಗ ಮೊಸಳೆ ಕಣ್ಣೀರ್ ಇಡ್ತೀರಾ? ನೀವೇ ನನ್ ಗಂಡನ ಸಾಯಿಸಿದ್ದು, ನಾನ್ ನಿಮ್ಗೆ ಅನ್ಯಾಯ ಮಾಡಿದ್ದೆ, ನ್ಯಾಯ ಕೇಳಿದ್ದೆ ತಪ್ಪ. ಹಾಳಾಗೋಗ್ತೀರಾ, ಉದ್ಧಾರ ಆಗಲ್ಲ. ನೀವು ನಿಮ್ಮಂತ ಪಾಪಿಗಳಿಗೆ ಪಾಪ ಮಾಡಿ ಅಂತ ದೇವ್ರೆ ಪರ್ಮಿಷನ್ ಕೊಟ್ಟಿರುವಾಗ ಯಾರ ತಾನೆ ಏನ್ ಮಾಡಕ್ಕಾಗತ್ತೆ? ಹೋಗಿ ಹೊಟ್ಟೆ ತುಂಬ ಹಾಲು ಕುಡಿದು ಕುಣಿದು ಕುಪ್ಪಳಿಸಿ. ಗೆಟ್ ಔಟ್. ಅದಲ್ಲಮ್ಮ ಭಾರತಿ, ಪ್ಲೀಸ್ ಗೆಟ್ ಔಟ್. ಅಮ್ಮವ್ರ ಮೆಜಾಟ್ ಒಂದ್ ಎರಡು ಮೂರ್ ನಾಲ್ಕೈದು ಹತ್ತು. ಹಲೋ ನಮಸ್ಕಾರ. ಅಲ್ಲ ಏನೇ ನಿನ್ನೆ ಸಿಬಿ ಏನೋ ಮನೆ ರೇಡ್ ಮಾಡಿದ್ರಂತೆ. ಅಯ್ಯೋ ಏನ್ ಕರ್ಮನಾಯ ನಿಂದು? ಅಮ್ಮ ಭಾರತಿ, ಯಾಕೆ ಬಂದ್ರಿ? ಹೋಗಿ ಅವ್ರ ಜೊತೆನೆ ಹೋಗಿ. ಅವರೆಲ್ಲ ರಾಜಕೀಯ ರಂಗದ ಬ್ರಹ್ಮರು. ಇವತ್ತು ನನ್ನ ಗಂಡನ ಸಾಯಿಸಿದ್ದಾರೆ, ನಾಳೆ ನಿಮ್ಮ ಹೆಂಡತಿರನ್ನ ಸಾಯಿಸ್ತಾರೆ, ಮಕ್ಕಳನ್ನೂ ಸಾಯಿಸ್ತಾರೆ. ನಿಮ್ಮ ಹಣೆ ಬರ ನೀವು ಅನುಭವಿಸ್ಕೊಳ್ಳಿ. ನನ್ಗೆ ಯಾವ ರಾಜಕೀಯನೂ ಬೇಡ, ಅಧಿಕಾರನೂ ಬೇಡ. ಇಂಥ ಗೂಂಡಾಗಳ ಕೈಯಲ್ಲಿ ಆಡಳಿತ ಇರೋವರೆಗೂ ಒಳ್ಳೆಯವ್ರಿಗೆ ಪ್ರಾಮಾಣಿಕರಿಗೆ ಬೆಲೆ ಸಿಗಲ್ಲ. ನನ್ನ ಒಬ್ಬಳನ್ನೇ ಬಿಟ್ಬಿಡಿ ಪ್ಲೀಸ್. ಅಮ್ಮ ನೀನಮ್ಮನ ಅನ್ನೋ ನ್ಯಾಯನೇ. ನಿನಗಾದ ದುಃಖಕ್ಕೆ ನಷ್ಟಕ್ಕೆ ಯಾವ ರೀತಿಯಿಂದಲೂ ಸಮಾಧಾನ ಹೇಳೋ ಶಕ್ತಿ ನಮಗಿಲ್ಲ. ಈ ಹೊಲ್ಸ್ ರಾಜಕೀಯದಲ್ಲಿ ನೀತಿ ನಿಯತ್ತಂತ ನಿಂತಿರೋ ನನ್ ಸಿಕ್ಕಿದ್ದೇನು? ಬದುಕಿನ ಆಧಾರನೇ ಕಳ್ಕೊಂಡೆ. ಈಗ ನಾನು ಬದುಕಬೇಕಾಗಿರೋದು ಯಾರಿಗೋಸ್ಕರ? ನನಗೇನು ಬೇಡ, ಯಾವ ರಾಜಕೀಯನೂ ಬೇಡ. ದಯವಿಟ್ಟು ಹೊರಟೋಗಿ. ಭಾರತಿ, ರಾಜಕೀಯ ನಿನಗೆ ಬೇಡ ಅನ್ಸಿರ್ಬೋದು, ಆದರೆ ಜನ ನಿನ್ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ಅಭಿಮಾನನ ಬೇಡ ಅನ್ನೋಕ್ಕಾಗಲ್ಲ. ಈ ಗೂಂಡಾ ಸರ್ಕಾರದ ದಬ್ಬಾಳಿಕೆಯಿಂದ ಜನಗಳು ಸಾಯ್ತಾ ಇದ್ದಾರೆ, ಕೊಲೆ ಆಗ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸ್ತಾ ಇದ್ದಾರೆ. ಅವರಲ್ಲಿ ಕೆಲವರು ನಿಮ್ಮ ಹತ್ರನೂ ಬಂದು ತಾಳಿ ಭಿಕ್ಷೆ ಕೇಳಿದ್ರು, ಅದೆಲ್ಲ ಮರ್ತುಬಿಟ್ರ ಮೇಡಮ್? ಅವ್ರಿಗೆ ಸಹಾಯ ಮಾಡ್ತಾ ಆಧಾರವಾಗಿದ್ದ ನಿಮ್ಮಂಥವರೇ ಹೀಗನ್ಬಿಟ್ರೆ ಇನ್ನು ಆ ಮುಕ್ತ ಜನಗಳ ಕೂಗು ಕೇಳೋರು ಯಾರು ಮೇಡಮ್ ಹೇಳಿ? ಸಾವು ಸರ್ವೇ ಸಾಮಾನ್ಯ, ಅದಕ್ಕಾಗಿ ಯಾರೂ ಯಾವತ್ತೂ ಹೆದರಬಾರದು ಅಂತ ಹೇಳಿದ ನಿನ್ನಂಥವಳೆ ಈ ರೀತಿ ಅಧೈರ್ಯ ತಾಳಿದ್ರೆ ಹೇಗಮ್ಮ? ಹೆಣ್ಣು ಅವರಿವ್ರ ಶೋಷಣೆಗೆ ಅನ್ಯಾಯಕ್ಕೆ ಬಲಿಯಾಗಿ ಮೂಲೆ ಲಳತಾ ಕೂತ್ರ ಸಮಾಜ ನಿಮ್ಗೆ ಇಷ್ಟನ ಮೇಡಮ್? ಒಬ್ಬ ನಿಷ್ಠಾವಂತೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ನೀವು ಸಮಾಜಕ್ಕೆ ತೋರಿಸ್ಬೋದು.
ಇಂಥ ಸಮಯದಲ್ಲಿ ನೀವು ಧೈರ್ಯ ತಗೋಬೇಕು, ಜನಗಳಿಗೋಸ್ಕರ ಬದುಕಬೇಕು. ನಿಮಗಾಗಿರೋದು ಅನ್ಯಾಯ ಅಂತ ಜನಗಳು ಗೊತ್ತು, ಅವ್ರ ಬೆಂಬಲ ನಿಮಗೆ ಖಂಡಿತ ಇದೆ. ಹೌದು, ಈ ಬೆಂಬಲವನ್ನೇ ಆಯ್ದು ಮಾಡಿಕೊಂಡು ಈ ಗೂಂಡಾ ರಾಜ್ಯದ ರಾಜಕೀಯ ದುಷ್ಟಶಕ್ತಿಗಳನ್ನ ಮಟ್ಟ ಹಾಕಬೇಕು. ಹೇಳಿ, ನಾನೀಗ ಏನ್ ಮಾಡ್ಬೇಕು? ನೀವು ತಕ್ಷಣ ರಾಜೀನಾಮೆ ಕೊಡಬೇಕು. ನೀವು ಕೊಟ್ಟ ತಕ್ಷಣ ನಾವುಗಳು ರಾಜೀನಾಮೆ ಕೊಡ್ತೇವೆ. ಎಚ್ಚರಿಸು, ನಿಜ ತಿಳಿಸು, ಆಡಳಿತದ ಅಪರಾಧದ ಅಕ್ರಮಗಳ ಮನಗಾಣಿಸು, ಜನತಂತ್ರದ ಸಕ್ರಮಗಳ ಮಂತ್ರಿಯ ನಿದ್ರೆಯಿಂದ ಎಬ್ಬಿಸು, ತೂಗುವ ಭಕ್ತಿಯ ತಲೆಯ ಮೇಲೆ ತೂಗಿಸು, ಬರು ನಮ್ಮ ಮೌನವ ಹಗಲಿರುಳೆಂಬುದಿಲ್ಲ ತಾಯೋ, ಕಣ್ಣಿಗೆ ಅಪ್ಪರಿಸು, ದೃಢೀಕರಿಸು, ಜನರಿಂದಲೇ ಜನಕ್ಕಾಗಿಯೇ ಈ ಕಾಲಿದೆ, ಭುಗಿಲೆಬ್ಬರಿಸು, ನ್ಯಾಯಾಂಗದ ಮಿತಿ ಮೀರದೆ ಜನತಂತ್ರದ ಪರಮಾಸ್ತ್ರವೇ ಚಳುವಳಿ, ನಡೆದ ತಪ್ಪಿದ ಕಪ್ಪಿ ಮನ್ಮರಿಯ ಕೆಳಗಿಡಿ, ಕಾಯುವ ಕೂಟವೇ ಕಾಲಕೂಟವಾದರೆ ಓಟಿನ ಶಕ್ತಿಯು ಪಾಪ ಬುದ್ಧಿಯಾಗದೆ, ಅನ್ಯಾಯದ ಹುಲಿಯೇರಿದ ದುರ್ಜನ ನೀ ಕೆಳಗಿಳಿದರೆ ಅದರಿಂದಲೇ ಮರ್ದನ, ಭಯಭವವೆಂಬುದಿಲ್ಲ ನ್ಯಾಯ ಮಾಡ್ಬಿಟ್ರಿ. ಅವಳಿಗೆ ಮೀಟಿಂಗ್ ಮಾಡಕ್ಕೆ ಬಿಡಬಾರ್ದಾಗಿತ್ತು. ಈಗ ಅವಳು ಭಾಷಣ ಕೇಳಿ ಯಾವ ಸಣ್ಣ ಮಗ ತಾನೆ ರೊಚ್ಚಿಗೆಳದಲ್ಲಿ ಹೇಳಿ ನೋಡೋಣ. ರೊಚ್ಚಿಗೆಳದೇನು, ಎಕ್ಕಡ ತಗೊಂಡು ಹೊಡಿತಾರೆ, ಮಚ್ಚಿ ತಗೊಂಡು ರಕ್ತ ಕಾರಿಸ್ತಾರೆ. ಬಜಾರ್ಗ್ ಬಂದ್ಬಿಟ್ಟವಳಲ್ಲಪ್ಪ, ಮೊದ್ಲು ಅವ್ಳು ಬಿಬಿ ಬಿಲ್ ಬಾಯ್ ಪಡ್ಕೊಂತಾಳಲ್ಲ, ಅದನ್ನ ನಿಲ್ಸ್ರಿ. ವಿರೋಧ ಪಕ್ಷದವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ದಿನೇ ದಿನೇ ನಮ್ಮ ಮೆಜಾರಿಟಿ ಕಡಿಮೆ ಆಗ್ತಾ ಇದೆ, ಹೀಗಾದ್ರೆ ನಮ್ಮ ಸರ್ಕಾರ ಉಳಿದು ತುಂಬಾ ಕಷ್ಟ ಆಯ್ತದೆ. ಕರ್ನಾಟಕ ಬೇರೆ ಬಂದ್ ಮಾಡ್ಬೇಕು ಅಂತ ಅವಳಲ್ಲಪ್ಪ. ಅಪ್ಪ, ಮೊದ್ಲವಳನ್ನ ಪಾರ್ಟಿಯಿಂದ ಡಿಸ್ಮಿಸ್ ಮಾಡಿ. ನನ್ನ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ, ಅವಳು ಇನ್ನೊಂದು ಮೀಟಿಂಗ್ ಮಾಡಿದ್ರೆ ಶಿವನೇ ಗತಿ. ಮುಂದಿನ ಮೀಟಿಂಗ್ ಎಲ್ಲಿ? ಕಂಠೀರವ ಸ್ಟೇಡಿಯಂನಲ್ಲಿ ಮಾಡ್ಲಿ. ಮುಗಿದೋಯ್ತು, ಹಾಗೇನಾದ್ರೂ ಆದ್ರೆ ನಾವೆಲ್ಲರೂ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಮನೆ ಸೇರ್ಬೇಕಾಗತ್ತೆ. ಏನ್ ಹೇಳ್ತಿದ್ರೆ ನೀವು? ನಾನು ಹೇಳ್ತಾ ಇರೋದು ಸರಿ, ನಿಮ್ದೇನ್ರಿ ಮತ್ತೆ ಕೊಕ್ಕೆ ಸುಮ್ನೆ ಸೈಲೆನ್ಸ್. ಅವಳು ಮೀಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಆ ರಸ್ತೆಯಲ್ಲಿ ನಮಗಾಗದವ್ರು ಯಾರಾದರೂ ಇದ್ರೆ ಅವ್ರ ಮೇಲೆ ಗಲಾಟೆ ಮಾಡಿಸಿ, ಯಾರನ್ನಾದರೂ ಕೊಲೆ ಮಾಡಿಸಿ. ಕಮ್ಯುನಲ್ ಕ್ಲಾಶ್ ಅಂತ ತಕ್ಷಣನೇ ಆ ಏರಿಯಾದಲ್ಲಿ ಕರ್ಫ್ಯೂ 144 ಸೆಕ್ಷನ್ ನಾನು ಅನೌನ್ಸ್ ಮಾಡಿದೆ. ಅವಳ ನಡೆಸ್ತಾ ಇರೋ ಮೀಟಿಂಗ್ನಲ್ಲಿ ದೊಂಬಿ ಎಬ್ಸಿ ಆ ಗಲಾಟೆಯಲ್ಲಿ ಅವಳನ್ನ ಕೊಲೆ ಮಾಡಿ, ಆಗ್ಲಿಲ್ವಾ ಶೂಟ್ ಮಾಡಿ. ಗೋಲಿಬಾರ್ ಅನ್ನೋ ಹೆಸರಿನಲ್ಲಿ ಆ ಕೇಸ್ನ ನಾನು ಮುಚ್ಚಾಕ್ತೀನಿ. ಇದೊಂದು ವಿಶೇಷ ವಾರ್ತೆ. ಕಂಠೀರವ ನಗರದ ಪ್ರಮುಖ ರಸ್ತೆಯಲ್ಲಿ ಇಂದು ಬೆಳಗ್ಗೆ 8:30 ಒಂದು ಕೊಲೆ ನಡೆದು ಭೀಕರ ಪರಿಸ್ಥಿತಿ ಉಂಟಾಗಿದ್ದು ಅದು ಮತೀಯ ಗಲಭೆಯಿಂದಲೇ ಉಂಟಾದ ತೊಂದರೆ ಎಂದು ಮುಖ್ಯಮಂತ್ರಿಗಳು ಪರಿಗಣಿಸಿ ಆ ಸ್ಥಳದಲ್ಲಿ ಕರ್ಫ್ಯೂ 144 ಸೆಕ್ಷನ್ ಗಂಡಲ್ಲಿ ಗುಂಡಿಟ್ಟುಕೊಳ್ಳುವ ಆಜ್ಞೆ ನೀಡಿದ್ದಾರೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕಾಗಿ ಕೋರಲಾಗಿದೆ.
ಜನಗಳೇ, ಈ ಸರ್ಕಾರದ ತಪ್ಪುಗಳನ್ನ ಅವ್ರು ಮಾಡಿದ ಅನ್ಯಾಯಗಳನ್ನ ನಿಮ್ ಮುಂದೆ ಇಟ್ಟಿದ್ದಕ್ಕೆ ಇದ್ದಕ್ಕಿದ್ದ ಹಾಗೆ ಸೆಕ್ಷನ್ 144 ಮತ್ತೆ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಈ ಸಭೆ ನಡೀಬಾರ್ದು ಅನ್ನೋದೇ ಅವ್ರ ಮುಖ್ಯ ಉದ್ದೇಶ. ಅಂಥದ್ರಲ್ಲಿ ಕೆಲವರು ಓಡ್ ಹೋಗಿದ್ದಾರೆ, ಉಳ್ದಿರೋ ನೀವು ಇಷ್ಟು ಹುಮ್ಮಸ್ಸಿಂದ ಕಾಯ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಯಾವ ತರ ಧನ್ಯವಾದಗಳನ್ನ ಸಲ್ಲಿಸಬೇಕು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವುಗಳು ಏನೇ ಆದ್ರೂ ಶಾಂತಿ ಸಹನೆಯನ್ನ ಕಳ್ಕೋಬೇಡಿ, ಇದೇ ನಮ್ಮ ಕಳಕಳಿಯ ಪ್ರಾರ್ಥನೆ. ರಾಜ್ಯದಲ್ಲಿ ನಾನಾ ತರದ ಸಮಸ್ಯೆಗಳಿದ್ರು ಅದರ ಕಡೆ ಗಮನ ಕೊಡದೆ ಗೂಂಡಾಗಿರಿ ದೌಲತ್ಗಿರಿ ಮಾಡ್ತಾ ಇರೋ ಈ ಸರ್ಕಾರನ ನಾವು ಕೆಳಗಿಳಿಸಲೇಬೇಕು. ಇದಕ್ಕೆ ನೀವುಗಳೆಲ್ಲ ನಮ್ ಪ್ರೋತ್ಸಾಹ ಕೊಡಬೇಕು, ಕೊಟ್ಟೆ ಕೊಡ್ತೀರಾ ಅನ್ನೋ ಭರವಸೆ ನಂಬಿಕೆ ನಮ್ಗಿದೆ. Shoot at sight, order that. ಅನ್ಯಾಯವಾಗಿ ವಯಸ್ಸಿಗೆ ಬಂದ ಮಗನ್ನ ಕಿತ್ಕೊಂಡ್ಬಿಟ್ಟಿಯಲ್ಲೆ, ಛೀ, ನೀನು ಒಂದು ಹೆಣ್ಣ, ನಿನ್ನ ಹೊಡೆದು ಲಾಕಪ್ನಲ್ಲೇ ಸಾಯಿಸಿಬಿಡ್ತೀನಿ. ನೋಡಿ, ಶಾಂತಿಯಿಂದ ನಡೆಸ್ತಾ ಇದ್ದಿದ್ದ ಮೀಟಿಂಗ್ ಅಲ್ಲಿ ನಿಮ್ ಮಗನ ಬಂದ್ ಗಲಾಟಿ ಮಾಡ್ದ, ನನ್ನ ಕೊಲ್ಲಕ್ ಪ್ರಯತ್ನ ಪಟ್ಟ, ಆಗ ಇನ್ಸ್ಪೆಕ್ಟರ್ ಅರ್ಜುನ್ ಅವನ ಮೇಲೆ ಗೋಲಿಬಾರ್ ಮಾಡಿದ್ರು. ಇದು ನಿಜ,
ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಬ್ಲಿಕ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನೋಡಿ. ಹೌದ್ರಿ, ನನ್ನ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ, ಈಗಾಗಲೇ ಇವಳು ಮೀಟಿಂಗು ಮೆರವಣಿಗೆ ಅಂತ ಪುಕ್ಸಟ್ಟೆ ಪಬ್ಲಿಸಿಟಿ ತಗೊಂಡ್ಬಿಟ್ಟಿದ್ದಾಳೆ. ಈಗ ನಾವೇನಾದ್ರೂ ಹೊಡೆದು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗತಿ ಏನು, ಸರ್ಕಾರದ ಗತಿ ಏನು ಎಲ್ಲ ಯೋಚನೆ ಮಾಡ್ರಿ. ಹೇಳ್ತೀನಿ, ನಾವೆಲ್ಲರೂ ಕೊನೆಗೆ 6 ಅಡಿ ಉದ್ದ 3 ಅಡಿ ಅಗಲ ಬಿಳಿ ಬಟ್ಟೆ ತಗೋಬೇಕಾಗತ್ತೆ. ಯಾವಾಗ ನೋಡಿದ್ರು ಇವನು ಸರ್ಕಾರ ಇವನು ಏನ್ ಮಾಡಿದೆಯ ಸರ್ಕಾರ ನಿನ್ಗೆ? ಅಲ್ಲ, ನಮ್ ಸಾಹೇಬ್ರ ಮಗನ ಬಲಿ ತಗೊಂಡ್ಲಲ್ಲ, ಈ ಮಾರಿನ ಒಂದ್ ಗತಿ ಕಾಣಿಸೋದ್ ಬಿಟ್ಟು ಏನೇನೋ ಹೇಳ್ತಾ ಇದೀಯಾ. ಏನೇ, ಇನ್ನು ಎಷ್ಟು ಜನರು ಬಲಿ ತಗೋಬೇಕು ಅಂತಿದ್ಯಾ? ನಿನ್ ಗಂಡನ್ ಕೊಂದೆ, ನಮ್ಮ ಸಾಹೇಬ್ರ ಮಗನ ಕೊಂದೆ, ನೀನು ನೀನು ಹೆಣ್ಣಲ್ಲ ಪಿಶಾಚಿ. ನಿನ್ನ ಸುಮ್ನೆ ಬಿಡಲ್ವೇ, ನಿನ್ನ ಯಾರು ನೋಡಬಾರ್ದು, ನಿನಗೆ ಯಾರು ಬೇಲ್ ಕೊಡಬಾರ್ದು. ನಿನಗೆ ಚಿತ್ರ ಹಿಂಸೆ ಕೊಟ್ಟು ಒದ್ದು ಇಲ್ಲೇ ಸಾಯಿಸಿಬಿಡ್ತೀನಿ. ನೋಡ್ರಿ, ಇವಳಿಗೆ ಊಟ ತಿಂಡಿ ಏನು ಕೊಡಬೇಡಿ, ಅರ್ಥವಾಯ್ತಾ? ಆ ಇನ್ಸ್ಪೆಕ್ಟರ್ ಎಲ್ರು ಗೋಲಿ ಬಾರ್ ಗೋಲಿ ಬಾರ್ ಗೋಲಿ ಬಾರ್ ಛೇ, ನಾನು ಬೀಸಿದ ಬಲೆಯಲ್ಲಿ ನಾನೇ ಸಿಕ್ಕಾಕೊಂಡೆ. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಲು. ಹೇಳು, ಅವಳೆ ತಾನೆ ನಿನಗೆ ನನ್ನ ಮಗನ್ನ ಕೊಲ್ಲು ಅಂತ ಹೇಳಿದ್ದು? ಇಲ್ಲ, ಅವ್ರ ಪ್ರಾಣ ರಕ್ಷಣೆಗೋಸ್ಕರ ನಾನೇ ಶೂಟ್ ಮಾಡ್ದೆ. ನನ್ನ ಮಗನ್ನ ಕೊಲ್ಲೋ ಬದಲು ಅವಳನ್ನಾದರೂ ಕೊಂದಿದ್ರೆ ನೀನು ಸಾಯೋವರೆಗೂ ಕೂತ್ಕೊಂಡು ತಿನ್ನುವಷ್ಟು ದುಡ್ಡು ಕೊಡ್ತಿದ್ದೆ. ವಯಸ್ಸಿಗೆ ಬಂದು ಮಗನ್ನ ಕಿತ್ಕೊಂಡ್ಬಿಟ್ಟಿಯಲ್ಲೋ. ಅವಳೇ ಹೇಳಿದ್ದು ಗೋಲಿಬಾರ್ ಮಾಡು ಅಂತ. ಒಂದೇ ಒಂದು ಲೆಟ್ರು ಬರ್ಕೊಡು, ನಿನಗೇನು ಬೇಕೋ ಅದನ್ನೆಲ್ಲ ಕೊಡ್ತೀನಿ, ಬರ್ಕೊಡು. ಇಲ್ಲ, ನಾನು ಬರ್ಕೊಡಲ್ಲ, ನಾನು ಬರ್ಕೊಡಲ್ಲ, ಬರ್ಕೊಡಲ್ಲ. ಆವತ್ತು ನೀನು ನನ್ನ ತಲೆ ಬೋಳಿಸ್ದೆ ಅಲ್ಲ, ಮಜಾ ತಗೊಂಡೆ ಅಲ್ಲ, ಅಲ್ಲ, ನಾನಿವತ್ತು ನಿನ್ನ ತಲೆ ಬೋಳಿಸ್ತೀನಿ, ನಾನು ಮಜಾ ತಗೋತೀನಿ. ಅದೇ ಅವನು ಬರ್ತಾನೋ ನೋಡೋಣ. ಸಬಾಲಿ, ನಿನ್ ತುಂಬಾ ಅತಿಯಾಯಿ. ಆತನಿಗೆ ಪನಿಷ್ಮೆಂಟ್ ಕೊಡೋದಕ್ಕೂ ಒಂದು ರೀತಿ ನೀತಿ ಇದೆ, ಅದಕ್ಕೆ ಅಂತ ನಾವಿದ್ದೀವಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಏನ್ರಿ ಕಾಕಿ ಕಾಕಿ ಫ್ರೆಂಡ್ಶಿಪ್? ಅವ್ನು ಯಾರನ್ನ ಕೊಂದಿದ್ದಾನೆ ಗೊತ್ತಾ? ಇರಬಹುದು, ಅವನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್. ಅವನ್ ತಲೆ ಬೋಳಿಸೋದಕ್ಕೆ ನಾನು ಒಪ್ಪದಿಲ್ಲ. ಒಪ್ಪಲ್ಲ ಕಮಿಷನರೇ, ತಲೆ ಕೆಟ್ಟಿರೋ ಟೈಮ್ನಲ್ಲಿ ತಮಾಷೆ ಮಾಡ್ತೀರಾ? ನಿಮಗೆ ತಲೆ ಕೆಟ್ಟಿದೆ ಅಂತ ಇನ್ನೊಬ್ಬರು ತಲೆ ತೆಗೆಯೋದು ತಪ್ಪು ಸರ್. ಶಟ್ ಅಪ್ ಯು, ಶಟ್ ಅಪ್. ಇವರು ಅಂದ್ರೆ ನಿಮ್ಗೆ ಇಷ್ಟ ಬಂದಂಗೆ ಆಡಿಸೋ ಬೊಂಬೆಗಳು ಅಂತ ತಿಳ್ಕೊಂಡಿದ್ದೀರಾ? ಕರ್ಫ್ಯೂ ಗೋಲಿಬಾರ್ ನಿಮ್ಗೆ ಆಗದೆ ಇರೋರ್ನ ಸಾಯಿಸೋದಿಕ್ಕ? ಗಲಾಟೆ ಇಲ್ದಿರೋ ಜಾಗದಲ್ಲಿ ಗಲಾಟೆ ಮಾಡಿಸಿ ಗೋಲಿಬಾರ್ಗೆ ಆರ್ಡರ್ ಮಾಡಿಸಿದೆ. ನಿಮ್ಮಂಥ ರಾಜಕಾರಣಿಗಳು ಪೊಲೀಸ್ನವ್ರನ್ನ ನಿಮ್ಮ ಮನೆ ಕಾಯೋ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ? ನಾನು ಇಷ್ಟು ದಿವಸ ನೀವು ಹೇಳ್ದಂಗೆ ಕೇಳಿದೆ, ಕಾರಣ ನನಗೂ ಹೆಂಡತಿ ಮಕ್ಕಳು ಜೀವನ ಅನ್ನೋದು ಇತ್ತು, ಆದ್ರೆ ಅಂತ ಜೀವನ ನನಗೆ ಬೇಕಾಗಿಲ್ಲ. ಕಪಾಲಿ, ಡೋಂಟ್ ಮೂವ್. ನಿಮ್ಗಳಿಗೆ ಮುಗ್ಧ ಜನಗಳು ಓಟು ಕೊಟ್ಟು ಈ ಪದವಿಲಿ ಕೂರಿಸಿರೋದು ಇಂಥ ಹಲ್ಕ ಕೆಲಸ ಮಾಡೋದಿಕ್ಕಲ್ಲ, ಸರಿಯಾಗಿ ರಾಜ್ಯಭಾರ ಮಾಡೋದಿಕ್ಕೆ. ನಮ್ಮ ರಾಜ್ಯನ ರಾಮ ರಾಜ್ಯ ಮಾಡಲಿ ಅಂತ. ಆದ್ರೆ ನೀವು ಜನಗಳ ಕೆಲಸ ಮಾಡೋದಿಕ್ಕಲ್ಲ, ಪೊಲೀಸ್ನವ್ರು ಬೂಟ್ ಪಾಲಿಶ್ ಮಾಡೋದಿಕ್ಕೂ ಲಾಯಕ್ಕಿಲ್ಲ. ಐ ಸೇ ಗೆಟ್ ಔಟ್. ಇನ್ನೊಂದು ಕ್ಷಣ ಇಲ್ಲಿದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ, ಆಮೇಲೆ ನಾನು ಶೂಟ್ ಮಾಡ್ಕೋತೀನಿ. ಸಾರಿ ಸರ್, ಮುಖ್ಯಮಂತ್ರಿಗಳಿದ್ರು ನಾನು ಈ ಥರ ನಡ್ಕೋಬಾರ್ದು, ಬಟ್ ವಿಧಿ ಇಲ್ಲ. ಐ ಆಮ್ ಸಾರಿ ಸರ್, ಪ್ಲೀಸ್ ಮೂವ್, ಪ್ಲೀಸ್ ಮೂವ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ.
ಯಾಕ್ರಿ ಆಕೆನ ಅರೆಸ್ಟ್ ಮಾಡಿ ಒಳಗಾಕಿದ್ದೀರಾ? ಸರ್, ಅವಳೇ ಆ ಇನ್ಸ್ಪೆಕ್ಟರ್ನ ಯೂಸ್ ಮಾಡಿಕೊಂಡು ನನ್ನ ಮಗನ ಮೇಲೆ ಅನ್ಯಾಯವಾಗಿ ಗೋಳಿಬಾರ್ ಮಾಡಿಸಿದ್ದಾಳೆ. ಏನು ಗಲಾಟೆ ಇಲ್ಲದ ಜಾಗದಲ್ಲಿ ಹಾಗಿಂದಾಗೆ ಶೂಟ್ ಔಟ್ ಸೈಡ್ ಆರ್ಡರ್ ಯಾಕೆ ತಂದ್ರಿ? ಕರ್ಫ್ಯೂನ ಗೋಲಿಬಾರ್ನ ನಿಮ್ಮ ಇಷ್ಟ ಬಂದಾಗ ಉಪಯೋಗಿಸ್ಕೋತಿದ್ದೀರಾ? ಜನಗಳು ನಿಮ್ಮನ್ನ ರಕ್ಷಕರಲ್ಲ ರಾಕ್ಷಸ ಅಂತಿದ್ದಾರೆ. ಸರ್, ಕಾನೂನು ಪ್ರಕಾರ ಏನು ಮಾಡಬೇಕೋ ನಾನು ಅದನ್ನೇ ಮಾಡಿದ್ದೀನಿ. ಏನ್ರಿ ಕಾನೂನು? ನೀವು ಕಾನೂನನ್ನು ಹೇಗೆ ಉಪಯೋಗ ಮಾಡ್ಕೋತಿದ್ರೆ ಅಂತ ನನಗೂ ಗೊತ್ತು, ಚಾಕರಿಸಿ ಹೋಯ್ತಿರೋ ಜನಗಳಿಗೂ ಗೊತ್ತು. ಭಾರತಿ ದೇವಿ ಅಂತ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನ ಬೇಲ್ ಮೇಲೆ ರಿಲೀಸ್ ಮಾಡೋದಿಲ್ಲ ಅಂದ್ರೆ ಏನ್ರಿ ಅರ್ಥ? ಅಲ್ಲ, ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ? ಜನ ರೊಚ್ಚಿಗೆದ್ದಿದ್ದಾರೆ, ಲೂಟಿ ಆಗ್ತಿದೆ, ಸಾಕಷ್ಟು ಜನ ಸತ್ತಿದ್ದಾರೆ. ರೇ, ಭಾರತೀಯ ದೇವರನ್ನ ಕೂಡಲೇ ರಿಲೀಸ್ ಮಾಡದೆ ಹೋದ್ರೆ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಭಾರತೀಯ ದೇವರನ್ನ ಜೈಲಲ್ಲಿ ಹಾಕಿ 2 ದಿನ ಆಯ್ತು, ಆಕೆ ಹೇಗಿದೆ ಅಂತ ನೋಡಕ್ ಸಹ ಬಿಡ್ತಾ ಇಲ್ಲ. ಏನ್ರಿ ಇದ್ರ ಅರ್ಥ? ತನಿಖೆ ನಡೆಸಿ ಆಯೋಗ ಮಾಡಿ, ಯಾರು ಯಾಕೆ ಶತ್ರು ಹೇಗೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅಂದ್ರೆ ಅವಳೇನು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಏನ್ರಿ ನೀವು ಹೇಳೋದು? ಒಬ್ಬ ಅಮಾಯಕ ಹೆಣ್ಮಗಳ ಸೈಲಲ್ಲಿ ಹಾಕ್ಬಿಟ್ಟು ನಿಮ್ಮ ನಿಮ್ಮ ಸ್ವಾರ್ಥಕ್ಕೆ ಮತ್ತು ವೈಯಕ್ತಿಕ ದ್ವೇಷಗಳಿಗೆ ದಯವಿಟ್ಟು ಪಬ್ಲಿಕ್ನ ಬಲಿ ಕೊಡಬೇಡಿ. ಜನಗಳಿಗೆ ಆಕೆ ಮೇಲೆ ತುಂಬಾ ಅಭಿಮಾನವಿದೆ. ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆಗೋಕ್ ಬದಲೇ ಆಕೆನ ರಿಲೀಸ್ ಮಾಡಿ. ಗೋಲಿಬಾರ್ ಮಾಡಿದ ಇನ್ಸ್ಪೆಕ್ಟರ್ ಜೈಲಲ್ಲೇ ಇರಲಿ, ತನಿಖೆ ಆಗಿ ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ. ಮೇಡಮ್, ಇನ್ಸ್ಪೆಕ್ಟರ್ ಅರ್ಜುನ್ ಉಪಯೋಗಿಸ್ಕೊಂಡು ಗೋಲಿಬಾರ್ ಮಾಡಿಸಿದ ನೀವೇನಾ ಮೇಡಮ್? ನೋ ನೋಡಿ ಪ್ಲೀಸ್, ಸಿಎಂ ಪುಟ್ಟಪಕ್ಷ ನಿಮ್ಗೆ ಏನಾದ್ರೂ ವೈರತ್ವ ಇದೆ ಮೇಡಮ್? ನೋಡಿ ನಡೆದಿರೋದಿಷ್ಟೇ, ಶಾಂತಿಯಿಂದ ನಾವು ನಡೆಸ್ತಾ ಇದ್ದಿದ್ದ ಮೀಟಿಂಗ್ ಅಲ್ಲಿ ಸಿಎಂ ಮಗ ನುಗ್ ಬಂದ್ ಗಲಾಟೆ ಮಾಡ್ದ, ನನ್ ಸೀರೆ ಎಳಿಯೋಕ್ ಪ್ರಯತ್ನ ಪಟ್ಟ, ನನ್ ಮೇಲೆ ಕೈ ಮಾಡ್ದ. ಆಗ ನನ್ನ ಅವನಿಂದ ಉಳಿಸ್ಕೊಳಕ್ಕೆ ಅಂತ ಇನ್ಸ್ಪೆಕ್ಟರ್ ಅರ್ಜುನ್ ಗೋಲಿಬಾರ್ ಮಾಡಿದ್ರು, ಅದೇ ಸತ್ಯ. ಜೈಲಲ್ಲಿ ನನ್ ಚಿತ್ರಹಿಂಸೆ ಕೊಟ್ರು, ನನ್ನ ಅವಮಾನ ಮಾಡಿದ್ರು, ಅದ್ರ ಬಗ್ಗೆ ಕೇಳೋರ್ ನೀವು ಯಾರು ಇಲ್ವಲ್ಲ. ಅವ್ರು ಇಷ್ಟ ಬಂದಂಗ ಆಚೆ ಆಡ್ತಾ ಇದ್ದಾರೆ. ನೀವೆಲ್ಲ ರುಜು ಮಾಡಿ ನಮಗೆ ಬೆಂಬಲ ಕೊಟ್ಟು ಪುಂಡರೀಕಾಕ್ಷಿನವ್ರ ಸರ್ಕಾರನ ಡಿಸ್ಮಿಸ್ ಮಾಡಬಹುದು ಅಂತ ರುಜುವಾತ್ ಮಾಡಿದ್ದೀರಾ. ಈಗ ನಾವೆಲ್ಲ ರಾಜಭವನಕ್ಕೆ ಹೋಗಿ ಈ ಮೆಮೊರಾಂಡಮ್ ಕೊಟ್ಟು ಬರೋಣ, ಆಗ್ಬೋದಾ? ನಮಸ್ಕಾರ ಸರ್. ನಮಸ್ಕಾರ. ಆಳೋ ಜನ ನಮ್ಮವರೇ ಆದರೂ ಅವರ ಆಳ್ವಿಕೆ ಸರಿಯಿಲ್ಲ, ಅದರಿಂದ ನಾವೆಲ್ಲ ನೊಂದಿದ್ದೀವಿ. ಮೆಜಾರಿಟಿ ನಮ್ಮ ಕಡೆಗಿದೆ, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ. ಇದು ಆಡಳಿತ ಪಕ್ಷದ ಮೆಮೊರಾಂಡಮ್ ಸರ್. ನಾವು 163 ಜನ ಇದ್ದೀವಿ, ಎಲ್ಲ ಸೈನ್ ಮಾಡಿದ್ದೀವಿ, ಎಲ್ಲರೂ ಇಲ್ಲೇ ಇದ್ದೀವಿ. ನಾನು ಮುಖ್ಯಮಂತ್ರಿ ಪುಂಡರೀಕಾಕ್ಷಯ್ಯನವರಿಗೂ ಒಂದು ಮಾತು ಕೇಳ್ತೀನಿ. ನಮಸ್ಕಾರ. ಮುಖ್ಯಾಂಶಗಳು. ವಿಧಾನಸಭೆಯ ಸದಸ್ಯರು ಇಂದು ಮುಂಜಾನೆ ಸಭೆ ಸೇರಿ ತಮ್ಮ ನೂತನ ನಾಯಕಿಯನ್ನಾಗಿ ಶ್ರೀಮತಿ ಭಾರತಿದೇವಿಯವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ನಾಳೆ ಮುಂಜಾನೆ 10 ಗಂಟೆಗೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಭಾರತಿದೇವಿಯವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಗರದ ಎಲ್ಲೆಡೆ ಮುಖ್ಯಮಂತ್ರಿಯ ಸ್ವಾಗತಕ್ಕೆ ಅದ್ಧೂರಿಯಿಂದ ಸಂಭ್ರಮ ನಡೆಯುತ್ತಿದೆ. ಶ್ರೀಮತಿ ಭಾರತಿದೇವಿಯಾದ ನಾನು ಈ ದೇಶದ ಗೌರವಕ್ಕೆ ಯಾವ ಕುಂದು ಬರದಂತೆ ಮುಖ್ಯಮಂತ್ರಿಯಾಗಿ ಈ ದಿನ ಪ್ರಮಾಣ ವಚನ ಸ್ವೀಕರಿಸಿ ಕಾಯಾ ವಾಚಾ ಮನಸ ಜನರ ಸೇವೆ ಮಾಡಿ ರಾಜ್ಯದ ಗೌರವ ಕಾಪಾಡುತ್ತೇನೆ. ದೇಶಕ್ಕೋಸ್ಕರ ದೇಶದ ಗೌರವಕ್ಕೋಸ್ಕರ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ.
ಅಲ್ಲ, ಪವರ್ ಇಲ್ದೇ ಇರುವಾಗಲೇ ಅವಳು ಎಗರಾಡ್ತಿದ್ಲು, ಈಗ ಸಿ ಎಂ ಅನ್ನ ಪವರ್ ಸಿಕ್ಮೇಲೆ ಬಿಡ್ತಾಳ, ಶಿವ ತಾಂಡವ ನೃತ್ಯ ಶುರು ಮಾಡ್ಬಿಡ್ತಾಳೆ. ಕಲೆಕ್ಟರ್ ಕೇಸನ್ನ ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಒಪ್ಸೋಳಂತೆ. ಏನ್ರಿ ಇದು, ಜೈಲ್ನಲ್ಲಿರೋ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಿಸ್ತಾ ಇದ್ದಾಳಂತೆ, ಕೆಲಸ ಬಿಟ್ಟು ಕೂತಿರೋರ್ನೆಲ್ಲ ವಾಪಸ್ ಕರ್ಕೊಂತ ಇದ್ದಾಳಂತೆ. ಏನ್ರಿ ಇದು, ಬಾರಿ ವ್ಯವಹಾರಗಳನ್ನೆಲ್ಲ ಕ್ಲೋಸ್ ಮಾಡಿಸ್ತಾ ಇದ್ದಾಳಂತೆ, ನಾವು ಟ್ರಾನ್ಸ್ಫರ್ ಮಾಡಿಸಿದ ಆಫೀಸರ್ಗಳನ್ನೆಲ್ಲ ಮತ್ತೆ ಅದೇ ಜಾಗಕ್ಕೆ ತಗೊಳ್ತಾ ಇದ್ದಾಳಂತೆ. ಸಿಕ್ಕಾಪಟ್ಟೆ ಕಮಿಷನ್ಗಳು ತನಿಖೆ ಫಾರ್ಮ್ ಮಾಡಿಸ್ತಾ ಇದ್ದಾಳಂತೆ. ನಾವೇನಾದ್ರೂ ಸಿಗಾಕೊಂಡ್ಬಿಟ್ರೆ ಜೀವನ ಪರ್ಯಂತ 1, 2, 3, 4 ಅಂತ 100 ಎಣಿಸ್ತಾ ಕೂತಿರೋದೇನೆ. ಅಬ್ಬಾ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನಾನು ಯಾವ್ದಕ್ಕೂ ಒಂದು ಹ್ಯಾಂಡ್ ಬಿಲ್ ತಂದು ಇಟ್ಕೊಳ್ಳೋದು ಒಳ್ಳೇದು. ಅಯ್ಯೋ, ಏನ್ ಕರ್ಮನಯ್ಯ, ಅಲ್ಲಯ್ಯ ಒಂದ್ ಆಂಟಿಸಿಪೇಟರಿ ಬೇಲ್ ಅನ್ನೋಕ್ಕೂ ಬರಲ್ವಲ್ಲ ನಿನ್ಗೆ, ನಿನ್ನಂತ ಹಂಗ್ ಕಟ್ಕೊಂಡ್ ರಾಜ್ಯ ಆಡ್ದಂಗೆನೆ. ಅಲ್ಲಮ್ಮ, ನಾನೇನು ಹೇಳ್ಕೊಂಡು ಹ್ಯಾಂಡ್ ಬಿಲ್ ಅಂದ್ರೆ ನಿನ್ಗೇನಾಯ್ತು? ಸೋಮ್ನರ್ರಿ, ಏನ್ ಹಳೆ ಹೊಲಿಗೆ ಮಿಷಿನ್ ತರ ಗರ 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 ಗರ. ಫೈನಾನ್ಸಿಯರ್ಗಳನ್ನ ಕರೆಸಿ, MLA ಮಂತ್ರಿಗಳನ್ನ ಪರ್ಚೇಸ್ ಮಾಡಿ, ಮುಂದಿನ August 15 ಬಾವುಟ ನಾನೇ ಹಾರಿಸ್ಬೇಕು. ಹಾರಿಸ್ರಿ ಹಾರಿಸ್ರಿ, ನೀವು ಬಾವುಟ ಹಾರಿಸಿ, ನಾವು ಅದ್ರ ಹಗ್ಗ ಹಿಡ್ಕೊಂಡು ನೇತಾಡ್ತಿರ್ತೀವಿ. ಮತ್ತಿನೇನ್ರಿ, ಅವ್ಳ ಜೊತೆಲಿ ಇರೋರಲ್ಲ ನ್ಯಾಯ ನೀತಿ ಧರ್ಮ ಅಂತಿರೋರು, ಗಾಂಧಿ ಜೊತೆಲಿ ಹುಡ್ದವರು, ಗಾಂಧಿ ವಾದಿಗಳು. ಈಗ ನಾವು ಪರ್ಚೇಸು ಗಿರ್ಚೇಸು ಅಂದ್ರೆ ಕೆರ ತಗೊಂಡು ಜ್ವರ ಬರೋ ತನಕ ಪ್ಯಾಡ 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 ಅಂತ ಹೊಡಿತಿರ್ತಾರೆ. ನೀನೆಲ್ಲಿಗಪ್ಪ? ಬರೋ August 15 ಬಾವುಟ ಯಾರು ಹಾರಿಸ್ಬೇಕಂತ ನಾನು ಹೇಳ್ತೀನಿ. ಸತ್ಯ ನ್ಯಾಯ ಅಂತ ಹೋರಾಡಿದ್ದಕ್ಕೆ ನನ್ ಸಿಕ್ಕಿದ್ ಬಹುಮಾನ ಇದು. ಐ ಫೀಲ್ ಸಾರಿ ಮೇಡಮ್. ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ನಾನು ಬಿಡುಗಡೆ ಮಾಡಿಸ್ತೇನೆ ತಿಳಿತು. ನನ್ನಿಂದ ಏನಾಗಬೇಕು ಅಂತ ಅಪ್ಣೆ ಮಾಡಿದ್ರೆ? ಇನ್ಸ್ಪೆಕ್ಟರ್ ಅರ್ಜುನ್, ಹಿಂದೆ ಇದ್ದ ಸರ್ಕಾರ ಅವ್ರು ನಡೆಸಿದ ರಾಜಕೀಯ ಹತ್ಯೆಗಳು ಅನ್ಯಾಯಗಳಿಗೆ ಕೊನೆ ಸಿಕ್ಕಿ ಈಗಾಗಲೇ ಅವ್ರ ಸರ್ಕಾರ ಬಿದ್ದಾಗಿದೆ. ನಾವು ನಡೆಸಬೇಕಾದ್ದು ಪ್ರಜಾ ಸರ್ಕಾರ, ಯಾರಿಗೂ ಅನ್ಯಾಯ ಆಗಬಾರ್ದು. ಜನ ನಮ್ಮ ಮೇಲಿಟ್ಟಿರೋ ನಂಬಿಕೆನ ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ನಿಮ್ಮಂಥ ಎಫಿಷಿಯಂಟ್ ಆಫೀಸರ್ಸ್ ಅಗತ್ಯ ಇದೆ. ಹಣ ಮಾಡಬೇಕು ಅನ್ನೋದೇ ಮುಖ್ಯವಾದ ಗುರಿಯಾಗಿಟ್ಕೊಂಡು ಜನಗಳನ್ನ ಒಂದಲ್ಲ ಒಂದು ರೀತಿ ಹಿಂಸೆ ಕೊಡ್ತಿರೋ ಸಮಾಜಘಾತಕರು ಎಲ್ಲ ಕಡೆ ತುಂಬಿದ್ದಾರೆ. ಅವ್ರನ್ನ ಬೇರ್ ಸಮೇತ ಕಿತ್ತಾಕ್ಬೇಕು, ಜನತೆಗೆ ನೆಮ್ಮದಿ ಸಿಗೋ ಹಾಗೆ ಮಾಡ್ಬೇಕು ನಾವು. ಅದಕ್ಕೆ ಕೆಲವು ಯೋಜನೆಗಳನ್ನ ರೆಡಿ ಮಾಡಿದ್ದೀನಿ, ಎಲ್ಲ ಇದರಲ್ಲಿದೆ. ಇಟ್ಸ್ ಅ ಚಾಲೆಂಜಿಂಗ್ ಜಾಬ್, ಬಟ್ ಐ ಆಮ್ ಶೋರ್ ಯು ವಿಲ್ ಡೂ ಇಟ್. ಇದು ನಿಮ್ಮ ಧೈರ್ಯ ಮತ್ತು ಪ್ರಾಮಾಣಿಕತೆಗೆ ನಮ್ಮ ಈ ಸರ್ಕಾರ ಕೊಡ್ತಾ ಇರೋ ಪುರಸ್ಕಾರ. ನೀವು ನನ್ನ ಮೇಲಿಟ್ಟರೆ ನಂಬಿಕೆನ ಉಳಿಸ್ಕೋತೀನಿ ಮೇಡಮ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಕೂಗಿನ ಬೀಟಿಗೆ ಲಾಟಿಯ ಏಳಿಗೆ ಘಡಘಡ ಎನ್ನಲಿ ಖಳ್ಳ ಕದೀವರು ಖಾಕಿಯ ಕಾವಿಗೆ ಕೋಟಿನ ಕೂಗಿಗೆ ಕಟಕಟ ಏರಲಿ ಲಂಚಕ್ಕೂ ಬೇರಲು ಕಲಬರಿಕೆಯಲ್ಲುಂಟು ಕಲಬರಿಕೆಯಲ್ಲುಂಟು ದಾರಿ ಕಸಬರಿಕೆಯಲ್ಲುಂಟು ದಾರಿ ಕಸಬರಿಕೆಯಲ್ಲುಂಟು ಕುದಿಸೋ ಕೆಡುವ ಮಾರ್ಗಗಳ ನಗಿಸೋ ಕುದಿಯ ಮಾರ್ಗಗಳ ಇಂಡಿಯಾನ ಹಿಂಡು ಹಿಂಡ ಹಿಂಡಿ ಹಿಂಡಿ ಮಾಡು ಮತದಾರ ಹೇಳು ಮಾತ ನಾಡ ಗೀತೆ ಮಾಡು ರೂಪಾಯಿ ಧೂಪರಿಂದ ಲಾಭಿ ದೂರ ಮಾಡು ಸಾರಾಯಿ ಶಾಪದಿಂದ ನಾಡ ಮುಟ್ಟ ಮಾಡು
ಲಂಚ ಅಂದ್ರೆ ಗುದ್ದು ಹಾಕು ಒಳಗೆ ಒದ್ದು ಅಲ್ಲೊಬ್ಬ ಹಾಲುಂದು ನಾಡೆಲ್ಲ ನೋವುಂದು ಅವನೊಬ್ಬ ಮೆರೆದಾಡೋ ಜನರೆಲ್ಲ ಪರದಾಡೋ ಭೇದ ಭಾವಗಳಿಂದ ರೂಢಿಗಳನ್ನು ತಿಪ್ಪೆಗೆ ಹಾಕು ಜಾತಿ ಬೆಳೆಸು ಎಲ್ಲ ಮೂತಿಗಳನ್ನು ಗಲ್ಲಿಗೆ ಹಾಕು ಬಾಂಬಿಗೆ ಹಣ ಪೋಲಾಗಿರಲು ಧರ್ಮಕ್ಕೆ ಹಣ ಸಾಲಾಗಿರಲು ಏ ಹೇ ಏ ಕಾಕಿ ಜ್ವಾಲಾಮುಖಿ ಬೂಟಿನ ಬೀಟಿಗೆ ಲಾಟಿಯ ಏಟಿಗೆ ಘಡಗಡ ಎನ್ನಲಿ ಕಳ್ಳಕ ದೇವರು ಕಾಕಿಯ ಕಾವಿಗೆ ಕೊಟ್ಟಿನ ತೂಗಿಗೆ ಕಟ ಕಟ ಏರಲಿ ಲಂಚಕು ಕೇರರು ಊರೇ ಕಲಬೆರಕೆಯಲುಂಟು ದಾರಿ ಕಸಬರಿಕೆಯಲುಂಟು ಗುಡಿಸೋ ಕೆಡುವ ಮಾರ್ಗಗಳ ನಗಿಸೋ ದುಡಿಯೋ ವರ್ಗಗಳ ಇಂಡಿಯಾನ ಹಿಂಡ ಹಿಂಡ ಹಿಂಡಿ ಹಿಂಡಿ ಮಾಡು ಮತದಾರ ಹೇಳು ಮಾತ ನಾಡ ಗೀತೆ ಮಾಡು ಕಾಂಗ್ರ್ಯಾಚುಲೇಷನ್ಸ್ ಇನ್ಸ್ಪೆಕ್ಟರ್ ಅರ್ಜುನ್ ನಾವು ಅಂದ್ಕೊಂಡಿದ್ದ ಕೆಲಸಗಳನ್ನೆಲ್ಲ ತುಂಬ ಬೇಗ ಮುಗಿಸ್ಬಿಟ್ರಿ ಥ್ಯಾಂಕ್ ಯು ಮೇಡಮ್ ಮತ್ತೊಂದು ಕೆಲಸ ಉಳಿದಿದೆ ಜಿಲ್ಲಾಧಿಕಾರಿ ಸತ್ಯಮೂರ್ತಿ ಅವ್ರ ಕೇಸ್ನ ಮತ್ತೆ ಪೊಲೀಸಿಗೆ ಒಪ್ಪಿಸ್ತಾ ಇದ್ದೀನಿ ಕೆಲವರು CBI COD ಪ್ರೋ ಬಂದರು ಆದರೆ ಅದು ಯಾವುದಕ್ಕೂ ಒಪ್ಪದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲವು ಆಫೀಸರ್ಸ್ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ಆರ್ಗ್ಯೂ ಮಾಡಿದ್ದೀನಿ ನಿಮ್ಮ ಹೆಸರನ್ನ ಸಜೆಸ್ಟ್ ಮಾಡಿದ್ದೀನಿ ಅವ್ರು ಒಪ್ಪಿದ್ದಾರೆ ನೀವು ಈ ಕೇಸ್ನ ಬಗೆಹರಿಸ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡೇ ನಾನು ಈ ಡಿಸಿಷನ್ ತಗೊಂಡಿದ್ದೀನಿ DC ಸತ್ಯಮೂರ್ತಿ ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಮತ್ತು ಫಾರೆನ್ಸಿಕ್ ರಿಪೋರ್ಟ್ಸ್ ಇದರಲ್ಲಿದೆ ಸತ್ಯಮೂರ್ತಿ ಅವ್ರದ್ದು ಕೊಲೆ ಇದನ್ನು ತನಿಖೆ ನಡೆಸಿ ಅಂತ ಆಗಾಗ ನನಗೆ ಬರ್ತಾ ಇದ್ದಿದ್ದ ಅನಾಮಧೇಯ ಕಾಗದಗಳು ಇದರಲ್ಲಿವೆ ಆ್ಯಸಿಡ್ ಎರ್ಚಿದ್ದ ಹೆಂಗ್ಸ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ಇಟ್ಕೊಂಡು ನೀವು ಮುಂದೆ ಹೋಗಿ ಇದರಿಂದ ನಿಮ್ಗೇನಾದರೂ ಕ್ಲೂ ಸಿಕ್ಕಿದ್ರೂ ಸಿಗ್ಬೋದು ನಮ್ಮ ಸರ್ಕಾರದಿಂದ ಸತ್ಯನ ಹೊರಗೆ ತರಲಿಕ್ಕೆ ನಿಮಗೆ ಫುಲ್ ಪವರ್ಸ್ ಕೊಡ್ತಾ ಇದ್ದೀವಿ ಕೂತ್ಕೋ ಊಟ ಮಾಡ್ದ ಕಾಫಿ ಕುಡ್ದ ಹೇಳು ಭಾರತೀ ದೇವಿಯವ್ರ ಮೇಲೆ ಆ್ಯಸಿಡ್ ಹೆಚ್ಚು ಅಂತ ನಿನ್ಗೆ ಯಾರು ಹೇಳಿದ್ದು ಹೇಳು ಯಾಕೆ ಹಾಗೆ ಮಾಡ್ದೆ ಸರಿ ನಿನ್ನನ್ನು ಕಳಿಸ್ದವ್ರು ಯಾರು ಹೇಳಮ್ಮ ಯಾರು ಕಳಿಸಿದ್ದು ಹೇಳಲ್ವಾ ಈಗಾಗಲೇ ಲಾಕಪ್ ಡೆತ್ಗಳ ಬಗ್ಗೆ ಜನಕ್ಕೆ ತುಂಬ ಬೇಜಾರಾಗಿದೆ ಈ ಸಮಯದಲ್ಲಿ ಇಂಥ ಒಂದು ಘಟನೆ ಆದರೆ ನಮ್ಮ ವಿರೋಧಿಗಳಿಗೆ ನಮ್ಮ ಕೆಣಕಕ್ಕೆ ಒಳ್ಳೆ ಸುದ್ದಿ ಸಿಗತ್ತೆ ಮೇಡಮ್ ಆಕೆ ಲಾಠಿ ತಗೊಂಡು ತನ್ನ ತಾನೇ ಸ್ಟಾಪ್ ಮಾಡ್ಕೊಂಡಿದ್ದಾಳೆ ಅಲ್ಲದೆ ಆಕೆ ಸಹಾಯ ಕೊನೆಗಳಿಗೆ ಗೊತ್ತಾಯಿತು
ಅವಳು ನಾಲ್ಗೆನ ಕತ್ತರಿಸಿ ಈ ಕೆಲಸ ಮಾಡಕ್ ಬಿಟ್ಟಿದ್ದಾರೆ ಅಂತ. ನ್ಯಾಯಕ್ಕೋಸ್ಕರ ತನ್ನ ಪ್ರಾಣಾನೇ ಕೊಡಕ್ ಸಿದ್ಧವಾಗಿರೋರ್ ಮಧ್ಯ ಅನ್ಯಾಯಕ್ಕೋಸ್ಕರ ಅಮೂಲ್ಯವಾದ ಬದುಕನ್ನೇ ಹಾಳು ಮಾಡ್ಕೊಳ್ಳೋ ಜನ ಇದಾರಲ್ಲ ಅಂತ ಬೇಜಾರಾಗತ್ತೆ. ಇವರುಗಳು ಅನ್ಯಾಯಕ್ಕಾಗಿ ಸಾಯೋರಲ್ಲ ಮೇಡಮ್. ಇವರು ಬಡತನದ ವೀಕ್ನೆಸ್ ಕಂಡಿಡ್ಕೊಂಡು ಹಣದ ಆಸೆ ತೋರಿಸಿ ಇಂಥ ಕೆಲಸ ಮಾಡಿಸಿ ಈ ಮುಕ್ತ ಜನರ ಬದುಕನ್ನ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊತಾ ಇದ್ದಾರೆ. ಆ ಜನ ಯಾರಂತ ನಿಮಗೂ ಗೊತ್ತು ನನಗೂ ಗೊತ್ತು. ಆದರೆ ಅವರು ಅಪರಾಧಿಗಳಂತ ಪ್ರೂವ್ ಮಾಡಕ್ಕೆ ಸಾಕ್ಷಿ ಬೇಕು. ಇನ್ಸ್ಪೆಕ್ಟರ್ ಅರ್ಜುನ್, ಆ ಸಾಕ್ಷ್ಯಾಧಾರ ನಿಮ್ಮ ಹತ್ರ ಇರೋ ಕಾಗದಗಳು, ಅವನ್ನ ಇಟ್ಕೊಂಡು ಏನಾದರೂ ಮಾಡೋಕ್ಕಾಗತ್ತಾ ನೋಡ್ರಿ. ಈ ಕೇಸ್ನ ಮುಂದುವರಿಸಿ. ಕಮನ್ ಸರ್. ಎಸ್. ನಾನು ಅರ್ಜುನ್ ಅಂತ ಹೇಳಿ, ಪೊಲೀಸ್ ಇನ್ಸ್ಪೆಕ್ಟರ್. ಪ್ಲೀಸ್, ಬ್ಯಾಂಗ್ಳೂರಿಂದ ಬಂದಿದ್ದೇನೆ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ಗೋಸ್ಕರ. ನಿಮ್ದೊಂದು ಸಣ್ಣ ಹೆಲ್ಪ್ ಆಗಬೇಕಾಯ್ತು. ಈ ಲೆಟ್ರು ಯಾವ ಪೋಸ್ಟ್ ಆಫೀಸಿಂದ ಡಿಸ್ಪ್ಯಾಚ್ ಆಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಓಹೋ, ವಸ್ತಾರೆ ಇಲ್ಲೇ ಹತ್ತಿರದಲ್ಲಿರೋ ಓಲ್ಡ್ ವಿಲೇಜು. ಇಲ್ಲಿಂದ ಸುಮಾರು ಒಂದು 100 ಕಿಲೋಮೀಟರ್ ಆಗುತ್ತೆ. 100 ಕಿಲೋಮೀಟರ್ ಆಗುತ್ತಾ? ಹೌದು, ಅಲ್ಲಿ ಉಚ್ಚಪ್ಪ ಅಂತ ಹೇಳಿ ಪೋಸ್ಟ್ ಮಾಸ್ಟರ್ ಇರ್ತಾರೆ. ನಾನು ಹೇಳಿದೆ ಅಂತ ಹೇಳಿ ಹೆಲ್ಪ್ ಮಾಡ್ತಾರೆ. ನಮಸ್ಕಾರ. 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 ಹೇ, ಅವ್ರು ನಮಸ್ಕಾರ ಅಂತಿದ್ದು ನನಗೆ. ಸರಿ ಸರಿ, ನೀವು ಮಾಡ್ಕೊಳ್ಳಿ. ಹಾಂ, ಅದು. ಹಾಂ ಹಾಂ ಸರ್. ಸ್ಟಾಂಪ್ ಬೇಕಾ, ಕವರ್ ಬೇಕಾ, ಲೆಟರ್ ಬೇಕಾ? ಸೀಲ್ ಬೇಕು. ಸೀಲಾ? ಮೊದಲು ತಗೊಳ್ಳಿ ಸಾ. ಮಗ ಆಯ್ತಲ್ಲ, ಬಡ್ದು ಬಡ್ದು ನನ್ನ ನಿದ್ದೆನೆಲ್ಲ ಹಾಳು ಮಾಡ್ತಾಳೆ ಸಾ. ಈ ಸೀಲು ನಿಮ್ಮ ಪೋಸ್ಟ್ ಆಫೀಸ್ ತಾನೆ? ಹೌದು ಸರ್. ಹಾಗಾದರೆ ಈ ಲೆಟ್ರು ಇಲ್ಲಿಂದನೇ ಪೋಸ್ಟ್ ಆಗಿರೋದು? ಹೌದು. ಅದರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ, ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಯಾರು ಬರೆದಿರೋ ಅಂತ ಸ್ವಲ್ಪ ಹೇಳಕ್ಕಾಗುತ್ತಾ? ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಆ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಯಾರು ಬರೆದಿರೋ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ ಸರ್. ಆಗಲ್ಲ. ಇಂಗ್ಲಿಷ್ ಅಲ್ಪ ಇದೆ, ಅದು ತುಂಬಾ ಮುದ್ದಾಗಿದೆ ಸರ್. ಸುತ್ತಮುತ್ತ ಇರೋದೇ ನಾ ಕಳ್ಳಿ ಸರ್. ಇಲ್ಲಿಂದ ಯಾರೇ ಕಾಗದ ಬರೋರು ಕನ್ನಡದಲ್ಲೇ ಅಡ್ರೆಸ್ ಬರೀತಾರೆ ಸರ್. ಇಂಗ್ಲಿಷ್ ಅಲ್ಲಿ ಬೇರೆ ಬರ್ದಿದ್ದಾರೆ, ಯಾರು ಬರ್ದಿರ್ಬೋದು? ನಾನೇನ ಬರ್ದಿನ ಹಾಕಿ ನೋಡು. ಮೊದಲು ಕನ್ನಡ ನೆಟ್ಟಿಕಲಿ. ಇಂಗ್ಲಿಷ್ ಅಲ್ಲಿ ಬೇರೆ ಇದೆ ಸರ್. ಇಲ್ಲೇ ಪಕ್ಕದಲ್ಲಿ ಒಂದು ಕಾನ್ವೆಂಟ್ ಇದೆ, ಅಲ್ಲಿಂದ ಯಾರು ಕಾಗದ ಬರ್ದಿದ್ರು ಬರ್ದಿರ್ಬೋದು. ಏನೋ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಅವ್ರು ಸಿಕ್ಕಿಲ್ಲ ಅಂತ ನನ್ನ ಅರೆಸ್ಟ್ ಮಾಡಿ ಸರ್. ಬರ್ತೀನಿ. ನಮಸ್ಕಾರ. ಮೇ ಐ ಕಮ್ ಇನ್? ಯೆಸ್. ಐ ಆಮ್ ಅರ್ಜುನ್, ಪೊಲೀಸ್ ಇನ್ಸ್ಪೆಕ್ಟರ್. ಓ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಿದ್ದೀನಿ, ನಿಮ್ಮ ಸಹಾಯ ಬೇಕಿತ್ತು. ಹೇಳಿ. ಈ ಲೆಟ್ರನ್ನ ನಿಮ್ಮ ಸ್ಕೂಲಿಂದನೇ ಬರೆದಿದ್ದಾರೆ ಅಂತ ಗೊತ್ತಾಯಿತು, ಆದರೆ ಫ್ರಮ್ ಅಡ್ರೆಸ್ ಬರೆಯೋದನ್ನ ಮರ್ತಿದ್ದಾರೆ. ನಿಮ್ಮ ಸ್ಕೂಲಲ್ಲಿ ಇರೋರನ್ನ ಸ್ವಲ್ಪ ಕರೆಸಿ ವಿಚಾರಿಸಿ. ಮಕ್ಕಳದಾಗಿದ್ದರೆ ಟೀಚರ್ಸ್ ಗೊತ್ತಾಗುತ್ತೆ, ಅವ್ರದ್ದಾಗಿದ್ದರೆ ಅವ್ರು ಹೇಳ್ತಾರೆ. ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪ್ಲೀಸ್. ಅದು ಹೇಗೆ ಸರ್ ಹೇಳೋಕ್ಕಾಗುತ್ತೆ? ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ಮೇಡಮ್, ಇದು ಬಹಳ ಇಂಪಾರ್ಟೆಂಟ್ ವಿಟ್ನೆಸ್ಸು. ಸಿ ಎಂ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು
ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಓಕೆ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಮೇಡಮ್, ಸ್ವಲ್ಪ ಈ ಸ್ಟೂಡೆಂಟ್ನ ಕರೆಸ್ತೀರಾ? ವೀಣಾ, ನಮಸ್ತೆ ಮೇಡಮ್. ಕಮ್ ವೀಣಾ, ಡಿಡ್ ಯು ಫಿನಿಶ್ ಯುವರ್ ಕ್ಲಾಸಸ್? ಎಸ್ ಮೇಡಮ್. ಬಾ ವೀಣಾ, ಇವರು ಮಿಸ್ಟರ್ ಅರ್ಜುನ್ ಅಂತ, ನಿನ್ನನ್ನು ಮೀಟ್ ಮಾಡಕ್ ಬಂದಿದ್ದಾರೆ. ಹಲೋ ಹಲೋ. ಈ ಹ್ಯಾಂಡ್ ರೈಟಿಂಗ್ ನಿಂದ ತಾನೇ? ಹೌದು. ನಂದಲ್ಲ, ನಂದಲ್ಲ, ನಂಗೇನು ಗೊತ್ತಿಲ್ಲ. ವೀಣಾ, ಈ ಹ್ಯಾಂಡ್ ರೈಟಿಂಗ್ ನಿಂದೆ ಅಂತ ನಿಮ್ಮ ಕ್ಲಾಸ್ ಟೀಚರ್ ಆಗ್ಲೇ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಸತ್ಯಮೂರ್ತಿದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ನಿಂಗೆ ಅನುಮಾನ ಬರೋದ್ ಕಾರಣ ಏನಮ್ಮ? ನಂಗೇನು ಗೊತ್ತಿಲ್ಲ. ಈ ಕೇಸ್ ತನಿಖೆ ನಡೆಸಿ ಅಂತ ಮಂತ್ರಿ ಭಾರತಿದೇವರಿಗೆ ಎರಡು ಮೂರು ಸಲ ಲೆಟರ್ ಬರೆದಿದ್ಯಲ್ಲ, ಯಾಕೆ? ನಾನು ಯಾರಿಗೂ ಲೆಟರ್ ಬರೆದಿಲ್ಲ, ನಂಗೆ ಗೊತ್ತಿಲ್ಲ. ವೀಣಾ, ಯಾಕೆ ಅಳ್ತಾ ಇದೀಯಾ? ನಾನು ಒಬ್ಬ ಪೊಲೀಸ್ ಆಫೀಸರ್. ವೀಣಾ, ಹೆದರ್ಕೋಬೇಡ. ನಿನಗೇನು ಗೊತ್ತಿದೆಯೋ ಅದನ್ನ ಧೈರ್ಯವಾಗಿ ಹೇಳು. ನಂಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಯಾರಿಗೂ ಲೆಟರ್ ಬರೆದಿಲ್ಲ. ಬೇಗ ಹೋಗಿ, ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಆಯ್ತು, ಬೇಗ ಹೋಗಿ. ನಂಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ ಮೇಡಮ್. ನಾನು ಯಾರಿಗೂ ಲೆಟರ್ ಬರ್ತಿಲ್ಲ. ಸ್ಮಿತಾ, ಬೇಗ ಬ್ಯಾಂಡೇಜ್ ಮಾಡಿ. ಓಕೆ ಮೇಡಮ್. ಮಿಸ್ಟರ್ ಅರ್ಜುನ್, ಒಂದು ನಿಮಿಷ ದಯವಿಟ್ಟು ಮಕ್ಕಳಿಗೆ ತೊಂದರೆ ಕೊಡಬೇಡಿ. ಅವಳನ್ನ ಬಿಟ್ಬಿಡಿ. ಕೊಲೆ ನಡೆದಿರೋದು ಬೆಂಗಳೂರಲ್ಲಿ, ಈಕೆ ಇರೋದು ಚಿಕ್ಕಮಂಗ್ಳೂರಲ್ಲಿ. ಅದ್ರ ಬಗ್ಗೆ ಈಕೆ ಗೊತ್ತಿರೋದಕ್ಕೆ ಹೇಗ್ ಸಾಧ್ಯ? ಮೇಡಮ್, ಆ ಹುಡುಗಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ಹೇಳೋದಕ್ಕೆ ಹೆದರ್ತಿದ್ದಾಳೆ. ನೋಡಿ, ಇದು ಬೋರ್ಡಿಂಗ್ ಸ್ಕೂಲ್. ಇಲ್ಲಿ ಮಕ್ಕಳು ತಮ್ ತಮ್ ಪೇರೆಂಟ್ಸ್ನ ಮರೆತು ನಿರ್ಮಲವಾದ ಮನಸ್ಸಿನಿಂದ ನಮ್ಗಳ ಜೊತೆ ಬೆರೆತು ಈ ವಾತಾವರಣದಲ್ಲಿ ಬೆಳೀತಿದ್ದಾರೆ. ಹೂವಿನಂತ ಮನಸ್ಸಿರೋ ಮಕ್ಕಳಿಗೆ ಕೊಲೆ ಪೊಲೀಸ್ ಅಂತ ಹೆದರ್ಸಿ ದಯವಿಟ್ಟು ತೊಂದರೆ ಕೊಡಬೇಡಿ. ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್. ಸಾರಿ ಸರ್.
ವೀಣಾ, ಈ ಚಿತ್ರಗಳನ್ನ ನಿಯಂತ್ರಣ ಬರ್ತಿರೋದು ಅಲ್ಲ. ಮತ್ತೆ ನೋಡಿ ಯಾಕೆ ಎದುರುಕೊಂಡೆ, ಯಾಕೆ ಬಿಸಾಕ್ದೆ? ವೀಣಾ, ನಾನು ನಿನ್ನ ಹೆದರ್ಸೋದಕ್ಕಾಗ್ಲಿ, ನಿನ್ನ ಮನಸ್ಸು ನೋವು ಮಾಡೋದಕ್ಕಾಗ್ಲಿ ಬಂದಿಲ್ಲಮ್ಮ, ನಿನಗೆ ರಕ್ಷಣೆ ಕೊಡೋದಕ್ಕೆ ಬಂದಿದ್ದೀನಿ. ನೋಡು, ನೀನು ಈ ಕ್ಲೂ ಕೊಟ್ರೆ ಮಾತ್ರ ಕೊಲೆಗಾರ ಯಾರು ಅಂತ ಗೊತ್ತಾಗೋದು. ಪ್ಲೀಸ್ ವೀಣಾ. ಬಾಬು ಬಾಬು ಬಾಬು, ಸತ್ಯ ಹೇಳೆಂದ, ಸತ್ಯ ಹೇಳುವಾಗ ಭಯವೇ ಬೇಡೆಂದ, ನನಗೀ ಭಯವ್ಯಾಕೆ, ಅನುಮಾನಗಳ್ಯಾಕೆ, ನಿಜವ ನುಡಿಯೇ ನನ್ನ ನಾಲಿಗೆ ಬರಬೇಕೆ. ಬಾಬು ಬಾಬು ಬಾಬು, ಸತ್ಯ ಹೇಳೆಂದ, ಸತ್ಯ ಹೇಳುವಾಗ ಭಯವೇ ಬೇಡೆಂದ. ವೀಣಾ ನಿಂತ್ಕೋ ಅಲ್ಲಿ. ಇನ್ಮೇಲೆ ನನ್ನ ನೋಡಿದ ಕೂಡಲೇ ಹೆದರ್ಕೊಳ್ಳೋದು, ಓಡೋಗೋದು ಇದು ಯಾವುದು ಬೇಕಿಲ್ಲ. ಯಾಕೆಂದ್ರೆ ನಾನು ಇವತ್ತೇ ಬೆಂಗಳೂರು ವಾಪಸ್ ಹೋಗ್ತಾ ಇದ್ದೀನಿ. ಬಟ್ ಒನ್ ಥಿಂಗ್, ನೀನಾಗೆ ಕಾಗದ ಬರೆದು ತನಿಖೆ ನಡೆಸು ಅಂತ ಹೇಳಿದೆ. ಈಗ ನಾನಲ್ಲಂತ ಸುಳ್ಳು ಯಾಕೆ ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ಬರೆದ ಕಾಗದ ಸಾಕ್ಷಿಯಾಗಿ ಇಟ್ಕೊಂಡು ಈ ಕೇಸ್ನ ಪೊಲೀಸ್ನವ್ರಿಗೆ ಒಪ್ಪಿಸೋದಕ್ಕೆ ಮಂತ್ರಿ ಭಾರತೀ ದೇವಿ ಅವರು ಎಷ್ಟು ಕಷ್ಟಪಟ್ಟರು ಗೊತ್ತಾ ನಿಂಗೆ? ಅದಕ್ಕಾಗಿ ತನ್ನ ಗಂಡನ ಪ್ರಾಣನೇ ಕಳ್ಕೊಂಡ್ರು, ಪೊಲೀಸ್ನವರಿಂದ ಚಿತ್ರ ಹಿಂಸೆ ಅನುಭವಿಸಿದ್ರು, ಗೂಂಡಾಳು ಅವ್ರ ಮುಖದ ಮೇಲೆ ಆ್ಯಸಿಡ್ ಎರಚಿ ಅವ್ರ ಮುಖನ ವಿಕಾರ ಮಾಡಿದ್ರು. ಇದೆಲ್ಲ ಅದು ಯಾರಿಂದ ಗೊತ್ತಾ? ನಿನ್ನಿಂದ, ನೀನು ಬರೆದ ಕಾಗದಿಂದ. ಅಷ್ಟು ಭಯ ಇರೋಳು ಯಾಕೆ ಬರೀಬೇಕಾಗಿತ್ತು? ಯಾವನಾದರೂ ಸಾಯಲಿ ಹಾಳಾಗಿ ಹೋಗಲಿ ಅಂತ ಸುಮ್ಮನೆ ಇರಬೇಕಾಗಿತ್ತು. ಇಷ್ಟು ಹೇಳಿದ ಮೇಲೂ ನೀನು ಬಾಯಿ ಬಿಡಲಿಲ್ಲ ಅಂದರೆ ಇನ್ನು ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಬರ್ತೀನಿ. ಅಂಕಲ್, ಅಳ್ಬೇಡ ವೀಣಾ, ಸಮಾಧಾನ ಮಾಡ್ಕೊ. ನಾನು ನಿನ್ನ ಅಂಕಲ್ ಇದ್ದಾಗೆ ನನ್ನ ಹತ್ರ ಹೇಳು. ಅಂಕಲ್, ನಾನು ನಿಮ್ಮ ಹತ್ರ ತುಂಬ ಸುಳ್ಳು ಹೇಳ್ಬಿಟ್ಟೆ, ನಂಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ಧೈರ್ಯವಾಗಿ ಹೇಳು. ಅಂಕಲ್, ಕೊಲಿಯಾದ ಸತ್ಯಮೂರ್ತಿ ಬೇರೆ ಯಾರು ಅಲ್ಲ, ನನ್ನ ಡ್ಯಾಡಿನೇ. ನಾನು ಹುಟ್ಟಿದ ತಕ್ಷಣ ನಮ್ಮ ತಾಯಿ ತೀರ್ಕೊಂಡ್ರಂತೆ, ಅದಕ್ಕೆ ನಮ್ಮ ಡ್ಯಾಡಿ ಎರಡನೇ ಮದುವೆ ಮಾಡಿಕೊಂಡ್ರು. ನನ್ನ ಕಂಡ್ರೆ ನಮ್ಮ ಚಿಕ್ಕಮ್ಮನಿಗೆ ಆಗ್ತಾನೆ ಇರಲಿಲ್ಲ. ಯಾವಾಗಲೂ ಹೊಡೆಯೋದು, ಬೈಯೋದು, ಊಟ ಹಾಕದೇ ಇರೋದು, ಹೀಗೆಲ್ಲ ಮಾಡ್ತಿದ್ಲು. ನಾನು ಆ ಮನೇಲಿದ್ದರೆ ನನ್ನ ಚಿಕ್ಕಮ್ಮ ಪಾಯ್ಸನ್ ತಗೊಂಡು ಸತ್ತೋಗ್ತೀನಿ ಅಂತ ನಮ್ಮ ಡ್ಯಾಡಿನ ಹೆದರಿಸ್ತಾ ಇದ್ಲು. ಅದಕ್ಕೆ ನಮ್ಮ ಡ್ಯಾಡಿ ನನ್ನ ಈ ಬೋರ್ಡಿಂಗ್ ಕಾನ್ವೆಂಟಿಗೆ ಸೇರಿಸಿದ್ರು. ತಿಂಗಳು ತಿಂಗಳು ಹಣನೂ ಕಳಿಸ್ತಿದ್ರು, ಪ್ರೀತಿಯಿಂದ ನೋಡ್ಕೋತಿದ್ರು. ನನಗೂ ಆಗಾಗ ನಮ್ಮ ಡ್ಯಾಡಿನ ನೋಡಬೇಕು ಅಂತ ಆಸೆ ಆಗ್ತಿತ್ತು. ಅದೇ ಸಮಯಕ್ಕೆ ಡಿಸೆಂಬರ್ನಲ್ಲಿ ಸ್ಕೂಲ್ನಿಂದ ಟೂರ್ ಹೊರಟ. ಏ ಬಾರಿ, ಕಬ್ಬನ್ ಪಾರ್ಕ್ ನೋಡ್ಕೊಂಬರೋಣ. ನೀವು ಹೋಗ್ರೆ. ಏ, ಇದೇ ಕಣೆ ವಿಧಾನಸೌಧ, ಇನ್ ಸ್ವಲ್ಪ ಹೊತ್ತಲ್ಲಿ ಫುಲ್ ಬಿಲ್ಡಿಂಗ್ ಲೈಟ್ ಹಾಕ್ತಾರಂತೆ. ಬಾರೆ. ನೀವು ಹೋಗ್ರೆ, ನಂಗೆ ಯಾಕೋ ತಲೆ ನೋಯ್ತಿದೆ. ಏ ಬಂದ್ರೆ, ಇವಳಿಗೆ ಕರೆದಷ್ಟು ಜಂಬ ಜಾಸ್ತಿ. ವೀಣಾ, ಒಬ್ಳೆ ಕುತ್ಕೊಂಡು ಏನ್ ಮಾಡ್ತಿದ್ಯಮ್ಮ? ಕಮಾನ್. ತುಂಬಾ ಟಯರ್ಡ್ ಆಗ್ತಿದೆ ಟೀಚರ್. ಬಾ ಅಮ್ಮ. ಯಾಕೋ ವಾಮಿಟಿಂಗ್ ಸೆನ್ಸೇಷನ್ ಟೀಚರ್, ನಾನು ಇಲ್ಲೇ ಇರ್ತೀನಿ. ಬಿ ಕೇರ್ಫುಲ್, ಎಲ್ಲೂ ಹೋಗ್ಬಾರ್ದು, ಬಸ್ನಲ್ಲೇ ಕೂತಿರ್ಬೇಕು. ಓಕೆ, ಬರ್ಲಾ? ಓಕೆ ಟೀಚರ್. ಡ್ಯಾಡಿ. ವೀಣಾ, ವಾಟ್ ಎ ಸರ್ಪ್ರೈಸ್. ಮೈ ಲವ್ಲಿ ಡಾಟರ್. ಬಾ ಕೂತ್ಕೋ. ಏನಮ್ಮ ಇದು, ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ವಲ್ಲ? ನನಸೆ ಡ್ಯಾಡಿ, ನಮ್ಮ ಕಾನ್ವೆಂಟ್ ಇಂದ ಟ್ರಿಪ್ ಹೋಗಿ ಬಂದಿದ್ದೀವಿ. ಹೌದಾ? ಸಂಧ್ಯಾ ಲಾಡ್ಜಲ್ಲಿ ಇಳ್ಕೊಂಡಿದ್ದೀವಿ. ವೆರಿ ಗುಡ್.
ಇವತ್ತಿನ ದಿನ ಮರೆಯೋಕೆ ಆಗಲ್ಲ. ಯಾಕೆ ಹೇಳಿ? ಯಾಕು ಪುಟ್ಟ? ಯಾಕೆ ಅಂದ್ರೆ ನಾನ್ ನಮ್ ಡ್ಯಾಡಿನ್ ನೋಡ್ಬಿಟ್ಟೆ ಅದಕ್ಕೆ. ಇವತ್ತು ನಮ್ಮನೇಲಿ ಒಂದ್ ಸರ್ಪ್ರೈಸ್ ನಡೀತು. ಅದೇನ್ ಗೊತ್ತಾ? ಏನ್ ಡ್ಯಾಡಿ ಅದು? ನಾನಿವತ್ತು ನನ್ನ ಮಗಳು ನೋಡ್ಬಿಟ್ನಲ್ಲ ಅದಕ್ಕೆ. ಅಯ್ಯಯ್ಯೋ, ಸ್ವೀಟ್ಸ್ ತಂದಿದ್ದೆ ನಿಮ್ಗೋಸ್ಕರ ಅಂತ. ನೀನು ಸ್ವಲ್ಪ ತಗೋ. ವೀಣಾ, ಇಲ್ಲಿಗೆ ಯಾಕೆ ಬಂದೆ ನೀನು? ಅವತ್ ಹೇಳಿದ್ ಮರ್ತ್ಬಿಟ್ಯಾ? ಈ ಮನೆಯಲ್ಲಿ ನಿನ್ ನೆರಳು ಬೀಳ್ಬಾರ್ದು ಅಂತ ಹೇಳಿರ್ಲಿಲ್ಲ ನಾನು. ಹೋಗಿ ಹೊರಗೋಗಿ. ವಿಜಯ, ನಿಂಗೆ ತಲೆಗೆಲೆ ಕಟ್ಟಿದ್ದೇನೆ. ಎಷ್ಟೋ ದಿನದ ಮೇಲೆ ಇಲ್ಲಿಗೆ ಬಂದಿದ್ದಾಳೆ, ನಗೆ ನಗ್ತಾ ಮಾತಾಡಿದ್ಬಿಟ್ಟು ಹೋಗು ಅಂತಿದ್ಯಲ್ಲ. ನಗೆ ನಗ್ತಾ ಮಾತಾಡ್ಬೇಕಾ? ಇವಳು ಹುಟ್ಟಿದ ತಕ್ಷಣ ಇವ್ರ ಅಮ್ಮ ಸತ್ತು ಹೋದ್ಲು, ನಿಮಗೆ ಆಕ್ಸಿಡೆಂಟ್ ಆಯ್ತು, ನಮ್ಗೊಂದ್ ಮಗು ಕೂಡ ಹುಟ್ಟಲಿಲ್ಲ. ಇವಳು ದರಿದ್ರ ಕಣ್ರಿ, ದರಿದ್ರ. ಇವಳು ಒಂದು ಕ್ಷಣ ಈ ಮನೇಲಿದ್ರೆ ನಾನ್ ಸುಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಷ್ಟೇ. ಈ ಮನೇಲಿ ಒಂದು ಇವಳು ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ವಿಜಯ, ಅವಳೇನು ಇಲ್ಲಿ ಇರೋದಕ್ಕೆ ಬಂದಿಲ್ಲ ಕಣೆ, ಟೂರ್ ಮೇಲೆ ಬಂದಿದ್ದಾಳೆ. ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಹೊರಟೋಗ್ತಾಳೆ. ನೋಡಿ, ಇವಳು ಇಲ್ಲಿ ಇರ್ಬಾರ್ದು, ನನ್ನ ಮುಖ ನೋಡ್ಬಾರ್ದು. ಹೋಗಿ. ವಿಜಯ, ಚಿಕ್ಕ ವಯಸ್ಸಿನಲ್ಲೇ ಇವಳನ್ನ ನನ್ನಿಂದ ದೂರ ಮಾಡಿಬಿಟ್ಟೆ. ಈಗ ಎಷ್ಟೋ ಆಸೆಯಿಂದ ನಾನು ನೋಡೋಣ ಅಂತ ಬಂದಿದ್ದಾಳೆ. ಒಂದು ಗಂಟೆ ಟೈಮ್, ಊಟ ಮಾಡಿದ್ಮೇಲೆ ನಾನೇ ಅವಳು ಕರ್ಕೊಂಡೋಗಿ ಲಾಡ್ಜ್ ಹತ್ರ ಬಿಟ್ಟು ಬರ್ತೀನಿ, ಪ್ಲೀಸ್. ಆಯ್ತೇನೆ, ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತಾ? ನನ್ನ ಹಣೆ ಬರ ಸರಿ ಇಲ್ಲ ಅಂದ್ರೆ ಯಾರೇನ್ ಮಾಡೋಕ್ಕಾಗತ್ತೆ? ಎಲ್ಲಾದ್ರೂ ಹಾಳಾಗೋಗಿ ಏನಾದ್ರೂ ಮಾಡ್ಕೊಳ್ಳಿ. ಸಾರಿ ಕಣಮ್ಮ, ಐ ಆಮ್ ಸಾರಿ. ಯಾವ ಜನ್ಮದಲ್ಲಿ ಯಾವ ತಂದೆ ಮಗನ ದೂರ ಮಾಡಿತ್ತು, ಈ ಜನ್ಮದಲ್ಲಿ ಆ ನೋವನ್ನು ಅನುಭವಿಸ್ತಾ ಇದ್ದೀನಿ. ಅಳ್ಬೇಡ ಡ್ಯಾಡಿ, ಇಷ್ಟೊತ್ತಾದ್ರೂ ನಿಮ್ ಜೊತೆ ಇದ್ನಲ್ಲ ಅಷ್ಟೇ ಸಾಕು. ನನ್ನಿಂದ ನೀವಿಬ್ರು ಜಗಳ ಆಡ್ಬೇಡಿ. ನಾನು ಯಾವತ್ತೂ ಈ ಮನೆಗೆ ಬರಲ್ಲ ಡ್ಯಾಡಿ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ನಿನ್ನ ಜಾಣ ಮರಿಯಲ್ಲ. ಹೋಗು ಸ್ನಾನ ಮಾಡು, ನಂಗೊಂದು ಹಾಫ್ ಅನ್ ಅವರ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೇನೆ. ಆಮೇಲೆ ಒಟ್ಟು ಕೂತ್ಕೊಂಡು ಊಟ ಮಾಡೋಣ. ಬೇಡ, ನಾನು ಈಗಲೇ ಹೋಗ್ತೇನೆ. ಹಾಗೆಲ್ಲ ಮಾತಾಡ್ಬಾರ್ದು ಪುಟ್ಟ, ನೀನ್ ನನ್ನ ಪ್ರೀತಿ ಮಗಳಲ್ವಾ. ಹೋಗು ಹೋಗು ನನ್ನ ಜಾಣ ಮರಿ. ಹಾ, ನಮಸ್ಕಾರ ಸರ್. ಕಮಿಷನರ್ ಸಾಹೇಬರನ್ನ ಕರೆಕ್ಟ್ ಮಾಡ್ಕೊಂಡು ಬಾ ಅಂತ ನಮ್ಮ ಯಜಮಾನರು ಹೇಳಿದ್ರು. ನಿಮ್ಮ ಹತ್ರ ಅದೇನೋ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದನ್ನು ತಗೊಂಡು ಇದ್ರಲ್ಲಿ ಅದನ್ನು ಸೈನು ಮಾಡಿಸ್ಕೊಂಡು ಬಾ ಅಂತ ಕಳಿಸಿದ್ರು. ನಾನಕ್ಕೆ ಸೈನ್ ಮಾಡಬೇಕು? ಡಾಕ್ಯುಮೆಂಟ್ಸ್ ಹಾಕೊಡ್ಬೇಕು. ಯಾರೇ ನೀವು? ಹೋಗ್ರಿ, ಮೊದ್ಲು ಆಚೆ ಹೋಗ್ರಿ. ಸರ್, ಸೈನ್ ಮಾಡೋದ್ರಿಂದ ನಿಮ್ಮ ಅಪ್ಪನ ಮನೆ ಗಂಟೆನೂ ಹೋಗೋದಿಲ್ಲ, ಗೊತ್ತಾಯ್ತಾ? ಸೈನ್ ಮಾಡಿ ಪ್ಲೀಸ್. ಬುಚ್ಚಬಾಯಿ, ಯಾರೋ ನಿಮ್ಮ ನೋಡ್ಬಿಟ್ಟಿದ್ರು. ಹೋಗ್ರು, ಹೊರಟು ಹೋಗ್ರು. ಐ ಸೇ ಗೆಟ್ ಔಟ್. ಏಯ್, ಟೆನ್ಷನ್ ತಗೋಬೇಡ, ಹೋಗಿ ಡಾಕ್ಯುಮೆಂಟ್ಸ್ ಹುಡ್ಕೋ. Fools. Hands up. ಒಂದ್ ಹೆಜ್ಜೆ ಮುಂದಿಟ್ರೆ ಶೂಟ್ ಮಾಡ್ಬಿಡ್ತೀನಿ. ಬುಲೆಟ್ ಫೈರ್ ಆಗೋದು ನಿಮ್ ರಿವಾಲ್ವರ್ ಗಿಂತ ನಮ್ ರಿವಾಲ್ವರ್ ಅಲ್ಲೇ ಜಾಸ್ತಿ. ನಾನು ಹೇಳಿದ ಅರ್ಥ ಆಯ್ತಲ್ಲ, ಸೈನ್ ಮಾಡೋ. ರೇ ಮಾಡ್ರಿ ರೇ. ಯು ಬ್ಲಡಿ, ಗೆಟ್ ಔಟ್. ಐ ವಿಲ್ ಶೂಟ್ ಯು, ಗೆಟ್ ಔಟ್. ಅದು ಮಕ್ಕಳಾಡೋ ದೀಪಾವಳಿ ಗನ್ ಅಲ್ಲ, ಫೈರ್ ಆಗ್ಬಿಡುತ್ತೆ. ಹುಷಾರ್, ಸೈನ್ ಮಾಡು. ಯು ಬಾಸ್ಟರ್ಡ್. ಇದೇನ್ ಸರ್ ಸುಮ್ಮನೆ ಹೆದರ್ಸ್ತೀರ ಅನ್ಕೊಂಡ್ರೆ ನಾವು ಹೊರಟೋಗ್ತೀವಿ ಸರ್, ಬಿಟ್ಬಿಡಿ ಸರ್. ಸರ್ ಈ ಫೈಲು ಬಿಡ್ರ. ಭಾರತಿ ದೇವಿ ಅವರಿಗೆ ಸ್ವಲ್ಪ ದಿನ ಆದ್ಮೇಲೆ ತಿಳಿತಂತೆ ಅದು ಆತ್ಮಹತ್ಯೆ ಎಲ್ಲ ಕೊಲೆ ಅಂತ. ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಪೇಪರ್ನಲ್ಲಿ ಓದ್ದೆ. ಅವರ ಅನುಮಾನ ನಿಜ ಆಗ್ಲಿ ಅಂತ ನಾನೇ ಅವ್ರಿಗೆ ಲೆಟರ್ ಬರೆದಿದ್ದ ಅಂಕಲ್.
ನೀನ್ ಒಂದ್ ಸಾಕ್ಷಿ ಸಾಕಮ್ಮ, ನಿನ್ ತಂದೆ ತಾಯಿನ ಕೊಲೆ ಮಾಡಿದವ್ರನ್ನ ಕಂಡಿಡಿಯೋದಕ್ಕೆ. ಅಂಕಲ್, ನಮ್ಮ ಅಪ್ಪ ಅಮ್ಮನ್ ಕೊಂದಾಗೆ ನನ್ನನ್ ಕೊಲೆ ಮಾಡಲ್ಲ ತಾನೆ? ಇಲ್ಲಮ್ಮ, ಹೆದರ್ಕೋಬೇಡ, ನಾನಿದ್ದೀನಲ್ಲ. ಕಲೆಕ್ಟರ್ ಸತ್ಯಮೂರ್ತಿ ನಿಮ್ ತಂದೆನಾ? ಮತ್ತೆ ರಿಜಿಸ್ಟರ್ನಲ್ಲಿ ಬರೀ ಸತ್ಯ ಅಂತಿದ್ಯಲ್ಲ. ಓಹ್, ಇಷ್ಟೊಂದು ದುಃಖನ ಮನಸ್ಸಿನಲ್ಲಿ ತುಂಬಿಕೊಂಡು ಹೇಗಮ್ಮ ಇದ್ದೆ ನೀನು? ಮೇಡಮ್, ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ವೀಣಾ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾಳೆ. ಇದಕ್ಕೆ ವೀಣಾ ಒಪ್ಕೊಂಡಿದ್ದಾಳ? ಎಸ್ ಮೇಡಮ್. ವೆಲ್ ಡನ್, ವಿಶ್ ಆಲ್ ದ ಬೆಸ್ಟ್. Yeah.
ಡಿಸಿ ಕೊಲೆಗೂ ಮಾಜಿ ಮುಖ್ಯಮಂತ್ರಿಗೂ ಸಂಬಂಧ ಇದೆ ಅಂತ ಸಾಕ್ಷಿ ಹೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಇಶ್ಯೂ ಮಾಡಿಸಿ. ಇನ್ಸ್ಪೆಕ್ಟರ್ ಅರ್ಜುನ್, ನಮ್ಮ ಲಾನಲ್ಲೇ ತುಂಬ ಲೂಪ್ ಹೋಲ್ಸ್ ಇವೆ. ಕೋರ್ಟ್ಗೆ ಬರೋದ್ರೊಳಗೆ ತಪ್ಪಿಸ್ಕೊಳ್ಳೋಕೆ ಏನಾದರೂ ಒಂದು ದಾರಿ ಹುಡುಕೋತಾರೆ. ಹೌದು ಮೇಡಮ್, ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಇರೋ ವೀಣಾ ತುಂಬ ಮುಖ್ಯವಾದ ಸಾಕ್ಷಿ. ಅವಳನ್ನ ಭಾಳ ಕೇರ್ಫುಲ್ಲಾಗಿ ಪ್ರೊಟೆಕ್ಟ್ ಮಾಡಬೇಕು. ಡೋಂಟ್ ವಾರಿ ಅರ್ಜುನ್, ನನ್ನ ಹತ್ರ ಆ ಹುಡುಗಿ ಸೇಫ್ ಆಗೇ ಇರ್ತಾಳೆ. ಅವಳಿಗೋಸ್ಕರ ಒಂದು ಸ್ಪೆಷಲ್ ಸ್ಕ್ವಾಡ್ ನೇಮಕ ಮಾಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೀಟಿಂಗ್ ಹೋಗ್ಬೇಕಲ್ಲ? ಎಸ್ ಮೇಡಮ್. ನಾನು ಮೀಟಿಂಗ್ ಅಟೆಂಡ್ ಮಾಡಿ ಬರ್ತೀನಿ. ಅಷ್ಟರಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ನೀವು. ಓಕೆ ಮೇಡಮ್. ವೀಣಾ ಬಂದೆ ಮೇಡಮ್. ವೀಣಾ, ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದೆ. ನೀನು ಎಲ್ಲೂ ಹೋಗಬಾರ್ದು, ರೂಮಲ್ಲೇ ಇರಬೇಕು. ಬೋರ್ ಆದರೆ ಮ್ಯಾಗ್ಝೀನ್ಸ್ ಇವೆ, ಕ್ಯಾಸೆಟ್ಸ್ ಇವೆ, ಹಾಕ್ಕೊಂಡು ನೋಡು. ಹಾಂ, ಬೇಗ ಬಂದುಬಿಡಿ ಮೇಡಮ್, ಭಯ ಆಗುತ್ತೆ. ಬಂದ್ಬಿಡ್ತೀನಿ, ಬನ್ನಿ. ನೋಡಿ, ಆ ಹುಡುಗಿ ಸೆಕ್ಯೂರಿಟಿ ತುಂಬ ಮುಖ್ಯ. ಪೊಲೀಸ್ ಕಸ್ಟಡಿಲಿದ್ದರೆ ಅಪಾಯ ಆಗ್ಬೋದು ಅಂತ ನಮ್ಮನೇಲೇ ಇಟ್ಕೊಂಡಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಓಕೆ ಮೇಡಮ್. ನಾನು ಮೀಟಿಂಗಿಂದ ಬರೋದು 3 hours ಆಗುತ್ತೆ. ಎವ್ರಿ 15 minutes ನನ್ನ ರಿಪೋರ್ಟ್ ಸಿಗಬೇಕು. ಮೇಡಮ್, ಸಂಬಂಧ ಇಲ್ದಿರೋರು ಯಾರನ್ನೂ ಮನೆ ಒಳಗೆ ಬಿಡಬೇಡಿ ನೀವು. ಯು ಗೋ ಟು ರೈಟ್, ಯು ಗೋ ಟು ಲೆಫ್ಟ್. You will watch back. You will be in gate. ಸರ್ ಮೇಡಮ್. ಓಕೆ, ಸಾರಿ ಮೇಡಮ್, ಹೋಮ್ ಡಿಪಾರ್ಟ್ಮೆಂಟ್ ಫೈಲ್ ಮರ್ತ್ಬಂದ್ಬಿಟ್ಟೆ. ನಿಮ್ಮನ್ನೆಲ್ಲ ಕಟ್ಕೊಂಡು ನಾವು ರಾಜ್ಯ ಮಾಡ್ಬೇಕಲ್ರಿ. ಡಿಪಾರ್ಟ್ಮೆಂಟ್ ಹೆಡ್ಸ್ನೆಲ್ಲ ಕರೆದಿದ್ದೀನಿ, ಅದು ಅಲ್ಲದೆ ಈ ಮೀಟಿಂಗಲ್ಲಿ ಆ ಫೈಲ್ ಪಾಸ್ ಆಗಲೇಬೇಕು. ವೈರ್ಲೆಸ್ ಅಲ್ಲಿ ಹೇಳಿ ಫೈಲ್ ತರಿಸಲ್ಲ ಮೇಡಮ್. ಅವ್ರು PWD ಫೈಲ್ ತಗೊಂಬರ್ತಾರೆ, ಮನೆ ಕಡೆ ಗಾಡಿ ತಗೊಂಡು. ವೀಣಾ, ವೀಣಾ.
ವೀಣಾ. ನೀವೇನು ಯೋಚನೆ ಮಾಡಬೇಡಿ ಸರ್, ಅವ್ರನ್ನೆಲ್ಲ ನಾನು ನೋಡ್ಕೋತೀನಿ. ನಮ್ಮ ಕಡೆ ಇದ್ರಲ್ಲ 6 MLAಗಳು, ಅದೇ ಅವರು 4 ದಿವಸದಿಂದ ಪತ್ತೆ ಇಲ್ಲ. ಅವ್ರ ಕಡೆ ಏನಾದ್ರು ಸೇರ್ಕೊಂಡ್ಬಿಟ್ರೇನೋ, ಸ್ವಲ್ಪ ಗಮನ ಇಟ್ಟು ಅವ್ರನ್ನ ವಿಚಾರಿಸಿ. ಮೊದಲು ಆ ಕಪಾಲಿನ ಹೊರಗಡೆ ತರಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಅವನೇನಾದ್ರು ಈ ಸಮಯದಲ್ಲಿ ಇದ್ದಿದ್ರೆ. ನೀವೇನು ಯೋಚನೆ ಮಾಡಬೇಡಿ ಸರ್, ಅಂದಹಾಗೆ ನೀವು ಆ ವಿಷಯ ಹೇಳಿದ್ರಲ್ಲ, ಸರಿಯಾಗಿ ವ್ಯವಸ್ಥೆ ಆಗಿದೆ, ನಾವೆಲ್ಲ ನೋಡ್ಕೋತೀವಿ. ಈ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ ಶಿವ, ಈ ದೇಶದಲ್ಲಿ ಅರ್ಧ ಸುಳ್ಳು ಸೃಷ್ಟಿಯಾಗಿರೋದೆ ನನ್ನಿಂದ. ನೀವು ಸುಖವಾಗಿ ಹೋಗಿ ಬನ್ನಿ ಶಿವ. ನಮಸ್ಕಾರ. ನಮಸ್ಕಾರ. ಬರ್ತೀನಿ. ಯಾರೇ ನೀವು? ಈಗ ನನಗೆ ಯಾವ ವಾರಂಟು ಬೇಕಿಲ್ಲ, ನಿಮಗೆ ಯಾವ ಬೇಲು ಬೇಕಿಲ್ಲ. ಮಿಸ್ಟರ್ ಅರ್ಜುನ್, ತುಂಬಾ ರಿಸ್ಕ್ ತಗೊಂಡು ಕೆಲಸ ಮಾಡಬೇಡಿ. ಇದು ನಮ್ಮ ಕಡೆಯವರಿಗೆ ಗೊತ್ತಾದ್ರೆ ಏನೂ ಆಗಲ್ಲ. ಗೊತ್ತಾಗದೆ ಇರಲಿ ಅಂತಲೇ ನಾನು ನಿಮ್ಮನ್ನ ಇವ್ರ ಕೈಯಲ್ಲಿ ಕಿಡ್ನಾಪ್ ಮಾಡಿಸಿದ್ದು. ಹೇಗಿದೆ ನಮ್ಮ ಕುರ್ಚಿ? ಆ ಕುರ್ಚಿಯಲ್ಲಿ ಕೂತು ಎಂತೆಂಥ ಕೆಲಸ ಮಾಡಿದ್ರೆ ಈ ಕುರ್ಚಿ ಹೇಗನ್ಸುತ್ತೆ? ಅಪರಾಧಿಗಳನ್ನ ಬಾಯಿ ಬಿಡಿಸೋದಕ್ಕೆ ಪೊಲೀಸ್ನವ್ರ ಹತ್ರ ವೆರೈಟಿ ಆಫ್ ಟಾರ್ಚರ್ಸ್ ಇದೆ. ಅದು ಅಲ್ಲದೆ ನಿಮ್ಮ ಕೇಸಲ್ಲಿ CM ನನಗೆ ಫುಲ್ ಪವರ್ಸ್ ಕೊಟ್ಟಿದ್ದಾರೆ. ಆದರೆ ನಾನು ಅದು ಯಾವುದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಲ್ಲ. ಯಾಕೆಂದರೆ ನೀವು ಮಾಜಿ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ವಯಸ್ಸು ಬೇರೆ ಆಗಿದೆ. ಅದಕ್ಕೆ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿ ಸತ್ಯಮೂರ್ತಿನ ಯಾಕೆ ಕೊಲೆ ಮಾಡಿಸ್ತ್ರಿ? SP ವಿಶ್ವನಾಥ್ ಅವ್ರನ್ನ ಯಾಕೆ ಕೊಲೆ ಮಾಡಿಸ್ತ್ರಿ ಹೇಳಿ ಸರ್. ಓಕೆ ಕೇಳಿ ಸರ್, ಕಲೆಕ್ಟರ್ ಮಗಳನ್ನ ಯಾಕೆ ಕೊಲೆ ಮಾಡಿಸಿದೆ ಅಂತ. ವಯಸ್ಸಾಗಿದೆ, ಮರ್ಯಾದೆ ಕೊಡಪ್ಪ. ಸಾರಿ ಮಿಸ್ಟರ್ ಅರ್ಜುನ್, ಮುಖ್ಯಮಂತ್ರಿ ಅಂಥ ಜವಾಬ್ದಾರಿಯ ಸ್ಥಾನದಲ್ಲಿದ್ದು ನೀವು ಕಷ್ಟಪಟ್ಟು ತಂದು ಕೊಟ್ಟಿದ್ದ ಸಾಕ್ಷಿ ನನ್ನ ಕೈಯಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ನಾನು ನಂಬಿಕೆ ಇಟ್ಟಿದ್ದ ಗಾರ್ಡ್ಸೇ ನನ್ನ ಮೋಸ ಮಾಡಿಬಿಟ್ರು. ನನ್ನ ಕ್ಷಮಿಸಿ ಪ್ಲೀಸ್.
ಆ ಹುಡುಗಿ ಸತ್ತೋದು ಅನ್ಕೊಂಡಿದ್ಯಾ? ಬದುಕ್ಬಿಟ್ಲು. ಈಗ್ಲಾದ್ರೂ ಸತ್ಯ ಏನಂತ ಹೇಳ್ಬೋದಲ್ಲ, ಹೇಳ. ಗೊತ್ತಿಲ್ಲ. ಹೇಳಲ್ವಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಹೋಗ್ಬೋದು. ನಮ್ಮನ್ನ ಕ್ಷಮಿಸ್ಬಿಡಮ್ಮ, ನನ್ನ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ. ಎಲ್ಲ ಪುಂಡ್ರಿಕಾಕ್ಷೇನೆ ಮಾಡಿದ್ದು. ನಿಮ್ ಮೇಲೆ ಆಸಿಡ್ ಹರಿಸಿದ್ದು ಅವನೇಮ್ಮ. ನಿಮ್ ಗಂಡನ್ ಕೊಲೆ ಮಾಡಿಸಿದ್ದು ಅವನೇ. ಅವನ್ ಗೌರ್ಮೆಂಟ್ ನಲ್ಲಿ ಅದೆಷ್ಟು ಮರ್ಡರ್ ನಡೀತೋ, ಅದೆಷ್ಟು ಹಾಫ್ ಮರ್ಡರ್ ನಡೀತೋ, ಅದಕ್ಕೆಲ್ಲ ಕಾರಣ ಅವನೇ. ನೋಡಿ, ಎಲ್ಲ ವಿಷಯ ಹೇಳಿಬಿಟ್ಟಿದೀವಿ. ನಮ್ಗಳಿಗೆಲ್ಲ ನಿಮ್ ಕ್ಯಾಬಿನೆಟ್ ನಲ್ಲಿ ಏನ್ ಪೋಸ್ಟ್ ಕೊಡ್ತೀರಾ? ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಮ್ಮಿಂದ ಏನಾಗ್ಬೇಕು ಹೇಳಿ. ನನಗೆ ರೇಷ್ಮೆ ಇಲಾಖೆ. ಸಾಕ್ಷಿ ಸಾಕ, ಇನ್ನೂ ಬೇಕ? ಈ ರಾಯ್ ಬೆಗ್ಗರ್ ತರ ಬೆಗ್ ಮಾಡೋಣ, ಬಿಬಿ ರಾಯ್ ಅಲ್ಲ. ಡಿಮ್ಯಾಂಡ್ ಮಾಡಿ ಡ್ರಾಫ್ಟ್ ತರಿಸ್ಕೊಳ್ಳೋಣ. ಡಿ ರಾಯ್, ಐ ಮೀನ್ ಡಾಲರ್ ದೌಲತ್ ರಾಯ್. ಈ ರಾಯ್ ಮನ್ಸ್ ಮಾಡಿದ್ರೆ ಇಂಡಿಯಾಲಿರೋ ಯಾವ ಸ್ಟೇಟ್ ನಲ್ಲಾದ್ರೂ ಎಸ್ಟೇಟ್ ಮಾಡ್ಬೋದು. ಬಟ್ ನಾನು ಇಷ್ಟಪಟ್ಟ 1000 ಎಕರೆ ಇರೋ ಆಶ್ರಯ ಸ್ಟೇಟ್ ನ ನಿನ್ನಿಂದ ನನಗೆ ಮಾಡ್ಸಕ್ಕಾಗ್ಲಿಲ್ಲ. ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ? ಸಿ ಎಂ ಆಗಬೇಕು ಅಂದೆ, ಕೋಟ್ಯಾಂತರ ರೂಪಾಯಿ ಕೊಟ್ಟೆ, ಸೋತೋಗ್ತೀನಿ, ಎಂ ಎಲ್ ಎಗಳನ್ನ ಪರ್ಚೇಸ್ ಮಾಡ್ಬೇಕು ಅಂದೆ. ಇಲ್ಲ ಅಣ್ಣ, ಅದಲ್ಲ ಮಿಸ್ಟರ್ ರಾಯ್. ಮತ್ತೆ ಯಾಕೆ ನೀನು ನಾನು ಇಷ್ಟಪಟ್ಟ ಆಶ್ರಯ ಸ್ಟೇಟ್ ನ ಇಲ್ಲ ಅಂತ ಇದ್ಯಾ? ಹೇಳು ಹೇಳು. ಆ ಮುದುಕ ಮುದುಕಿ ಒಪ್ತಾ ಇಲ್ವೇ? ಫಾರಿನ್ ನಲ್ಲಿರೋ ನಿಮ್ ಮಗ ಬರೋಲ್ಲ, ಆ ಎಸ್ಟೇಟ್ ನಮಗ್ ಕೊಟ್ಬಿಡು, ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಎಷ್ಟೆಷ್ಟೋ ಹೇಳಿದೆ, ಕೊಡ್ತಾ ಇಲ್ವೇ? ಸಾಲದ ಇದ್ದಿದ್ದಕ್ಕೆ ಅವ್ರಿವಾಗ ಏನ್ ಮಾಡಿದ್ದಾರೆ ಅಂತ ಗೊತ್ತಾ? ಗೊತ್ತು. ಡಿ ಸಿ ಸತ್ಯಮೂರ್ತಿ ಹತ್ರ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿದ್ದೀನಿ. ಇವತ್ತು ಮರ್ಯಾದೆಯಿಂದ ಒಪ್ಕೊಂಡು ಆ ಎಸ್ಟೇಟ್ ನನ್ನ ಹೆಸರಿಗೆ ಬರ್ಕೊಡ್ಲಿಲ್ಲ ಅಂದ್ರೆ ಆ ಮುದ್ದ ಮುದ್ದಿನ ಶೂಟ್ ಮಾಡಿ ಅದೇ ಎಸ್ಟೇಟ್ ನಲ್ಲಿ ಸಮಾಧಿ ಮಾಡ್ಬಿಡ್ತೀನಿ. ಟೆನ್ಷನ್ ತಗೋಬೇಡ ಮಿಸ್ಟರ್ ರಾಯ್. ಅದ್ರ ವಿಷಯ ಮಾತಾಡೋಕೆ ಆ ಡಿ ಸಿನ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದೀನಿ. ಬಂದ್ರೆ ಕರ್ಕೊಂಡು ಹೋಗೋಣ, ಎರಡರಲ್ಲೊಂದು ತೀರ್ಮಾನ ಮಾಡೋಣ. ಇವತ್ತು ಆಶ್ರಯ ಎಸ್ಟೇಟ್ ನಂದಾಗ್ಲೇಬೇಕು. ನಾನ್ ಪ್ರೀತಿಯಿಂದ ಸಾಕಿರೋ ಸಾವಿರಾರು ಕುದುರೆಗಳಿಗೆ ಫಾರಂ ಕಟ್ಲೇಬೇಕು. ನನ್ನ ಹೆಂಡತಿ ಆಸೆನ ಫುಲ್ಫಿಲ್ ಮಾಡ್ಲೇಬೇಕು. ಓಕೆ ಓಕೆ ಮಿಸ್ಟರ್ ರಾಯ್. ಗುಡ್ ಈವ್ನಿಂಗ್ ಸರ್. You villains! I will kill you all! ನಮ್ಮನೆಯಲ್ಲೇ ನಮ್ಮನ್ನೇ ಹೌಸ್ ಅರೆಸ್ಟ್ ಮಾಡಿರೋದಕ್ಕೆ ಅದೆಷ್ಟು ಧೈರ್ಯ ನಿಮ್ಗೆ? ಇಲ್ಲೇ ನಮ್ ಸಮಾಧಿ ಆದ್ರೂ ಸರಿ, ಈ ನಮ್ ಎಸ್ಟೇಟ್ ಇಂದ ನಿಮ್ಗೆ ಯಾರಿಗೂ ಮಾಡೋದಿಲ್ಲ. ಇದು ನಮ್ಮಪ್ಪ ಕಷ್ಟಪಟ್ಟು ಮಾಡಿರೋ ಆಸ್ತಿ, ನಾವು ಬಾಳಿ ಬದುಕ್ತಿರುವಂತ ಆಸ್ತಿ, ನನ್ನ ಅರ್ಶನ ಕುಂಕುಮಕ್ಕೆ ಅಂತ ಬರ್ಕೊಟ್ಟಿರೋ ಆಸ್ತಿ. ಇದನ್ನ ನಿಮಗ್ ಕೊಡೋದ? ಇದನ್ನ ತಗೊಳಕ್ ನಿಮ್ ಹಣೆಯಲ್ಲಿ ಬರ್ದಿದ್ಯಾರ? ಹೋಗ್ರೋ ಹೋಗ್ರ ಆಚೆ. ತಾಯಮ್ಮ, ದೇವಯ್ಯ, ಯಾಕೆ ಈ ವಯಸ್ಸಿನಲ್ಲಿ ನಿಮ್ಗೆ ಇಷ್ಟಾಟ? ನಮ್ ಮಗ ಕಾವೇರಪ್ಪ ಫಾರಿನ್ ಇಂದ ಬಂದೇ ಬರ್ತಾನೆ, ಬಂದು ನಮ್ ಈ ಆಸ್ತಿನ ಫ್ಯಾಕ್ಟ್ರಿನ ಎಲ್ಲ ವಹಿಸ್ಕೊಂಡು ಬಂಗಾರ ಹಾಗೆ ಮಹಾರಾಜ ಹಾಗೆ ಚೆನ್ನಾಗಿ ಬಾಳ್ತಾನ್ರು. ಬಾಳ್ತಾನೆ ಅಲ್ಲ, ಬಾಳ್ತಿದ್ದಾನೆ. ಯಾರನ್ನೋ ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಅವನಿನ್ ಬರಲ್ಲ. ಸುಳ್ಳು
ನಮ್ಮ ಈ ಆಸ್ತಿನ ಹೊಡೆಯೋದಕ್ಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಹೇಳಿ ನಮಗೇನ್ ಲಾಭ ಅಮ್ಮ? ಅವನ್ ಬಿಟ್ರೆ ನಿಮಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ನೀವು ಕಣ್ಣು ಮುಚ್ಚಿದ್ರೆ ಈ ಆಸ್ತಿ ಎಲ್ಲ ದಿಕ್ಕಾಪಾಲಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ದಾಗ ಕೇಳಿದ್ರೆ ನಿಮಗೆ ಕೈ ತುಂಬಾ ಹಣ ಸಿಗುತ್ತೆ. ನಿಮ್ ಹಣ ತಗೊಂಡು ಹೋಗಿ ಯಾವ್ದಾದ್ರೂ ಹೆಣದ ಮೇಲೆ ಬಿಸಾಕ್ರೋ. ಹುಟ್ಟಿದಾಗಿನಿಂದ ಬಂಗಾರದ ಬಟ್ಟಲಲ್ಲಿ ಹಾಲು ಕುಡಿದು ಬೆಳೆದವರು ನಾವು. ನಮ್ಗೆ ಯಾಕ್ರೋ ಬೇಕು ನಿಮ್ ಹಣ? ಬಂದ್ಬಿಟ್ರು ಹಣ ಕೊಡ್ತಾರಂತೆ ಹಣ. ಅಲ್ಲ ದೇವಯ್ಯ, ಇಡೀ ಸರ್ಕಾರನೇ ಬಂದು ನಿಮ್ ಮನೆ ಬಾಗ್ಲಲ್ಲಿ ನಿಂತಿದೆ, ಅಂಥದ್ರಲ್ಲಿ ಬೆಲೆ ಕೊಡದೆ ಈ ರೀತಿ ಮಾತಾಡ್ತಿದ್ಯಲ್ಲ, ಇದ ನ್ಯಾಯನ? ಎಲ್ಲಿದೆ ರೀ ನ್ಯಾಯ? ಅಲ್ರಿ ಡಿ ಸಿ ಸಾಹೇಬ್ರೇ, ನೀವು ಬಹಳ ಒಳ್ಳೆಯವರು, ಮಹಾ ನಂಬಿಕಸ್ತರು ಅಂತ ಹೇಳಿ ನಮ್ಮ ಎಸ್ಟೇಟಿನ ಅಷ್ಟೂ ಕಾಗದ ಪತ್ರಗಳು ತಂದು ನಿಮಗೆ ಕೊಟ್ಟು ನಮ್ಮನ್ನು ಕಾಪಾಡಿ ಅಂತ ಬೇಡ್ಕೊಂಡೆ. ಆದರೆ ನೀವು ಹಾಗಲ್ಲ ದೇವನವರೇ, ಅದು ಮುಖ್ಯಮಂತ್ರಿಗಳು ತಾವೇ ಖುದ್ದಾಗಿ ಮಾತಾಡಬೇಕು ಅಂತ ಕರ್ಕೊಂಬಂದರು. ಏನ್ರಿ ಮಾತಾಡೋದು? ನೀವೆಲ್ಲ ಬಂದೆ, ನಾವು ವಯಸ್ಸಾದವರು, ನಮ್ಗೆ ಯಾರೋ ಗತಿ ಇಲ್ಲ, ನಮ್ಮ ಆಸ್ತಿ ದಪ್ಟಾಯಿಸೋಣ ಬಂದಿದ್ದೀರಿ ನೀವಲ್ಲ? ಸರ್, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಸರ್ ತೊಂದರೆ ಕೊಡಬೇಕು? ಬನ್ನಿ ಸರ್, ಹೋಗೋಣ. ನೀವು ದೊಡ್ಡ ಮನುಷ್ಯರ, ದೇವರು ನಿಮ್ಮನ್ನು ಚೆನ್ನಾಗಿಡೋಲ್ಲ, ನೀವು ಹಾಳಾಗಿ ಹೋಗ್ತೀರಿ. ಏ ಮುದ್ಕ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ಸೈನ್ ಮಾಡೋ. ಮುಚ್ಚು ಬಾಯ್, ಸೈನ್ ಮಾಡ್ಬೇಕಾ? ಸೈನ್ ಏನ್ ಸರ್, ಅನ್ಯಾಯವಾಗಿ ಅವರಿಬ್ಬರನ್ನು ಕೊಂದ್ಬಿಟ್ರಲ್ಲ ಸರ್. ಸ್ಟಾಪ್, ಸ್ಟಾಪ್ ಇಟ್, ಐ ಆಮ್ ಸಾರಿ. ಇರಿಟೇಷನ್ ತಡ್ಕೊಳಕ್ಕಾಗಲಿಲ್ಲ, ಅವ್ರನ್ನ ಫಿನಿಶ್ ಮಾಡಿಬಿಟ್ಟೆ. ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ. ಸತ್ಯಮೂರ್ತಿ, ಆ ಮುದ್ಕ ಮುದ್ಕಿ ಈ ಎಸ್ಟೇಟ್ನ ನನ್ನ ಹೆಸ್ರಿಗೆ ಮಾರಿ ದೇಶಾಂತರ ಹೊರಟೋಗಿದ್ದಾರೆ. ನನ್ನ ಹೆಸ್ರಿಗೆ ಖಾತಾ, ಲ್ಯಾಂಡ್ ಅಲಾಟ್ಮೆಂಟ್ ಎಲ್ಲ ಫಾರ್ಮ್ಯಾಲಿಟೀಸ್ ಪ್ರಕಾರನೇ ನಡೆದೋಗ್ಬಿಡುತ್ತೆ. ನೀವು ಇದಕ್ಕೆ ಸಾಕ್ಷಿಯಾಗಿ ಇದಕ್ಕೊಂದು ಸೈನ್ ಮಾಡಿ. ಅವ್ರು ಕೊಟ್ಟ ಎಸ್ಟೇಟ್ನ ಎಲ್ಲ ಡಾಕ್ಯುಮೆಂಟ್ಸ್ನು ನನಗೆ ತಂದುಕೊಡಿ, ಇದಕ್ಕೊಂದು ಸೈನ್ ಮಾಡಿ. ನೋ, ನೋ, ನಾನು ಸೈನ್ ಮಾಡಲ್ಲ. ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಏನು ಸತ್ಯಮೂರ್ತಿ, ನೀವು ಕಿರಿಕಿರಿನಾ? ಏನು ಸರ್, ಏನು ಸರ್, ನೀವು ಇವ್ರ ಜೊತೆ ಸೇರ್ಕೊಂಡು ಈ ರೀತಿ ಮಾತಾಡ್ತಿದ್ದೀರಲ್ಲ. ಛೇ, ಬ್ಲಡಿ ಪಾಲಿಟಿಷಿಯನ್ಸ್. 14 ವರ್ಷದಿಂದ ಕಾದು ಕಷ್ಟಪಟ್ಟು ಹಿಡಿದ ಪದವಿಯ ಆಸೆಯಿಂದ ಎಲ್ಲಿ ಆ ಎಸ್ ಪಿ ವಿಶ್ವನಾಥ್ ಈ ಕೇಸನ್ನು ಕಂಡು ಹಿಡಿದು ಬಿಡ್ತಾನೋ ಅಂತ ನಾನೇ ನನ್ನ ಮಗನ ಕೈಯಿಂದ ಅವನ್ನ ಕೊಲೆ ಮಾಡಿಸಿದೆ. ಒಂದು ಸಿಲ್ಲಿ ಕಾರಣ, ಯಾರೋ ಒಬ್ಬ ಶ್ರೀಮಂತನ ಹೆಂಡತಿ ಆಸೆ ಪೂರೈಸಬೇಕು ಅಂತ ಅದು ಎಷ್ಟು ಜನ ಬರೀ ತಗೊಂಡೆ. ನಿನ್ನಂತ ಏನು ಮಾಡಿದ್ರು ಪಾಪ ಬರಲ್ಲ. ನೀನು ಅನ್ಕೊಂಡಾಗೆ ಆ ಹುಡುಗಿ ಬದುಕಿಲ್ಲ, ಸತ.
ಹಲೋ ಸರ್. ಹಲೋ ಸರ್. ಅಲ್ಲರಿ ಸರ್, ಇದರಲ್ಲಿ ಎಸ್ಟೇಟ್ ಓನರ್ ದೇವಯ್ಯ ಮತ್ತು ತಾಯಮ್ಮ ಅವರ ಸ್ಕಲ್ಸ್ ಇದೆ. ಇದು ಅವ್ರ ಲೇಟೆಸ್ಟ್ ಫೋಟೋಗ್ರಾಫ್ಸ್. ಸೂಪರ್ ಇಂಪೋಸ್ ಮಾಡಿ ಈ ಸ್ಕಲ್ಸ್ ಅವ್ರದೇನಲ್ವೋ ಅಂತ ಆರಿಸ್ಬೇಕು, ಸರ್ಟಿಫೈ ಮಾಡಬೇಕು. ಓಕೆ ಸರ್. ಯಾರೇ ಆದರೂ ಕಾನೂನು ದೃಷ್ಟಿಯಲ್ಲಿ ಒಂದೇ, ಗೋ ಅಂಡ್ ಅರೆಸ್ಟ್ ಹಿಮ್. ಎಸ್ ಸರ್.
ಇನ್ಸ್ಪೆಕ್ಟರ್ ಅರ್ಜುನ್ ರಂತಹ ಒಳ್ಳೆ ಅಧಿಕಾರಿಗಳು ಇದೇ ರೀತಿ ಮುಂದುವರಿದ್ರೆ ನಮ್ಮ ಈ ಕರ್ನಾಟಕ ರಾಜ್ಯ ನಮ್ಮ ದೇಶದಲ್ಲೇ ಒಂದು ಮಾದರಿ ರಾಜ್ಯ ಆಗೋದು ಖಂಡಿತ. ಪೊಲೀಸ್ ಅಂಕಲ್, ನೀವು ಕಳ್ಳರನ್ನ ಹಿಡಿದ್ರಿ ಅಂತ ನಿಮಗೆ ಅವಾರ್ಡ್ ಕೊಟ್ರು, ಟಿವಿನಲ್ಲೆಲ್ಲ ತೋರಿಸಿದ್ರು, ಮತ್ತೆ ನಿಮ್ಮನ್ನ ಯಾಕೆ ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ? ಅದು ಹೊಸ ಸರ್ಕಾರ ಕೊಟ್ಟ ಬಹುಮಾನ, ಇದು ಹಳೆ ಸರ್ಕಾರ ತಗೊಂಡ ತೀರ್ಮಾನ. ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ನನ್ನ ರಿಲೀಸ್ ಮಾಡಿದ್ರು. ಗೋಳಿಬಾರ್ ಕೇಸ್ ಮುಗಿದ ಮೇಲೆ ಹೊರಗೆ ಬಂದೇ ಬರ್ತೀನಮ್ಮ. ಇಂಥ ಎಷ್ಟೋ ಮುಗ್ಧ ಮನಸ್ಸುಗಳು ಕಾಯುತ್ತಿವೆ ನಿಷ್ಠಾವಂತ ಅಧಿಕಾರಿಗಳ ಆಗಮನಕ್ಕಾಗಿ.